ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಅಷ್ಟೋ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ವಿಶೇಷವಾಗಿ ವ್ಯಾಪಾರದ ಬಗ್ಗೆ ಮಾತಾಡಿದೆ ಯಾವ ಯಾವ ಲಗ್ನದವರಿಗೆ ಏನನ್ನ ಫಾಲೋ ಮಾಡಬೇಕಾದೀತು ವ್ಯಾಪಾರ ಚೆನ್ನಾಗಿ ನಡಿಬೇಕಾದ್ರೆ ಅದನ್ನು ಹೇಳಿದೆ ಅಥವಾ ಅದನ್ನ ಮತ್ತೆ ಮುಂದುವರೆಸಿನ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದ್ದೆ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುಗಳಿಂದ ಬಂದಿರುವಂತದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೂ ಇರುವುದೆಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ರೈಟ್ ಬಂದ್ಬೇಡ ತೋ ನಿನ್ನೆ ವೃಶ್ಚಿಕ ಲಗ್ನದವ್ರಿಗೆ ಯಾವ ರೀತಿಯಾದಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅದನ್ನು ಹೇಳಿದ್ದೇನೆ ತೋ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತೊ ತುಂಬ ಚೆನ್ನಾಗಿರ್ತಾರ ವೃಶ್ಚಿಕ ಲಗ್ನ ಅಂದರೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಎಲ್ಲೊಂದು ಕಡೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳನ್ನ ಅನುಭವಿಸ್ತೀರ ನಿಮ್ಮ ಸಪೋರ್ಟ್ ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಸ್ನೇಹಿತರು ಆನಂತರ ನಿಮ್ಮ ಮಕ್ಕಳು ಓಕೆ ತೊ ಇವರು ತುಂಬ ಸಪೋರ್ಟ್ ಮಾಡ್ತಾರೆ ನಿಮಗೆ ಪರವಾಗಿಲ್ಲ ನಾನು ಹೇಳಿದ್ರೆ ವೃಶ್ಚಿಕ ಲಗ್ನದವರು ನಿಮ್ಮ ತಂದೆಯ ಕುಟುಂಬದವ್ರ ಜೊತೆಗೆ ಓಕೆ ತಂದೆಯ ಕುಟುಂಬದವ್ರು ಇರ್ತಾರಲ್ಲ ಅವ್ರ ಜೊತೆಗೆ ನಿಮ್ಮ ಒಂದು ಬಾಂಧವ್ಯವನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕು ರೈಟ್ ಅಥವಾ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಬೋದು ತುಂಬ ಸಪೋರ್ಟ್ ಆಗುತ್ತೆ ಅದು ತಂದೆಯ ಕುಟುಂಬದವರ ಮುಖಾಂತರ ತಂದೆಯ ಕುಟುಂಬದ ಯಾರಿದ್ದಾರೋ ಅವ್ರ ಜೊತೆಗೆ ಒಳ್ಳೆಯ ರಿಲೇಷನ್ಶಿಪ್ ಅನ್ನು ಮೇಂಟೈನ್ ಮಾಡೋದು ಬಹಳ ಫೇವರೇಬಲ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಸದನ ಮಾಡ್ಲಿಕ್ಕೆ ನೋಡಿ ನಮ್ಮ ಋಷಿಕ ಲಗ್ನದವರು ಅಥವಾ ಲೈಫಲ್ಲಿ ಗೆಲ್ಲುವಂಥ ಸಾಧ್ಯ ಸಾಧ್ಯ ತೀರಾ ತೀರ ನೋಡಿ ಋಷಿಕ ಲಗ್ನದ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಬಹಳಷ್ಟು ಅಡೆತಡೆಗಳನ್ನ ಅನುಭವಿಸ್ತಾರಲ್ಲ ತುಂಬಾ ಅಡೆತಡೆ ಬರುತ್ತೆ ಅವರಿಗೆ ಆರೋಗ್ಯದ ಸಮಸ್ಯೆ ಬರುತ್ತೆ ಕೆಲವೊಮ್ಮೆ ಅವರ ಕೆಲಸ ಹೇಗೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ ಏನಾದ್ರೂ ಈಗ ಹೊಸ ಈಗ ಒಂದು ಹೊಸ ಮನೆ ಮಾಡ್ಬೇಕಂತ ಇಟ್ಕೊಂಡು ಆ ಮನೆ ಮಾಡೋದಕ್ಕಿಂತ ಮುಂಚೆನೇ ಇವರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬಂದಿರ್ತದೆ ಆರೋಗ್ಯದಲ್ಲಿ ಸಮಸ್ಯೆ ಆಯಿತು ಮತ್ತೆ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಯಿತು ಈ ರೀತಿ ಅಥವಾ ಯಾವುದೊಂದು ಹೊಸ ಕೆಲಸ ಮಾಡಬೇಕು ಹೊಸ ಕೆಲಸಕ್ಕೆ ಸೇರಬೇಕು ಏನಾದ್ರೂ ಬದಲಾವಣೆ ತರಬೇಕಾದ್ರೆ modlu health related ಮೇ ಬಿ ಪ್ರಾಬ್ಲಮ್ ಆಗ್ಬೋದು ಅಥವಾ ಹಣಕಾಸಿನ ವಿಚಾರ ವಿಪರೀತ ಸಮಸ್ಯೆ ಆಗ್ಬೋದು ಅಥವಾ ಅವರಿಗೆ ಶತ್ರುಘಾಟ ಬರ್ಬೋದು ಆ ನಂತರ ಹೋಗಿ ಏನಾಗುತ್ತೆ ಅವರ ಕೆಲಸ ಏನು ನೋಡೋದು ಆರಂಭ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಲ್ಲಿವರೆಗೆ ಯಾವ ಕೆಲಸ ಆರಂಭ ಆಗೋದು ಸ್ವಲ್ಪ ಕಷ್ಟ ಅಂದರೆ ಒಟ್ ನೋಡಲಿಕ್ಕೆ ಒಂದು ನೋಡಿ ಯಾರದೇ ಯಾರದೇ ಜಾತಕ ಇದ್ರು ಕೂಡ ಯಾವುದು ಕೂಡ ಪರಿಪೂರ್ಣ ಅಂತೂ ಖಂಡಿತ ಅಲ್ಲ ಬಟ್ ಅದಕ್ಕೆ ಕೆಲವು ಬೇಸಿಕ್ಸ್ ಇದೆ ಎಲ್ಲಿ ಹೇಗೆ ಅದನ್ನು ಫಾಲೋ ಮಾಡಬೇಕು ಅನ್ನೋದು ನಿಮ್ಮ ಜಾತಕವನ್ನು ನೋಡಿಕೊಂಡು ಫೇವರೇಬಲ್ ಆದಂಥ ಪ್ಲಾನೆಟ್ಸ್ ಯಾವ ಯಾವ ಭಾವದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಅದನ್ನೆಲ್ಲ ನೋಡಿಕೊಂಡಾಗ ಏನಾಗುತ್ತೆ ಅಥವಾ ಈ ಭಾವದಲ್ಲಿ ಇಂತಹ ಪ್ಲಾನೆಟ್ಸ್ ಇದೆ ಹಾಗಾದ್ರೆ ನಾವು ಇದನ್ನು ಫಾಲೋ ಮಾಡಿದಾಗ ಮೇ ಬಿ ಒಳ್ಳೆ ರಿಸಲ್ಟ್ ಬರ್ಬೋದು ರೈಟಾ ಯಾಕಂದ್ರೆ ಅದನ್ನು ಫಾಲೋ ಮಾಡ್ತಾ ಇದ್ರೆ ಆ ಪ್ಲಾನೆಟ್ಸ್ ಮುಖ ಒಳ್ಳೆ ರಿಸಲ್ಟ್ ಕೂಡ ಬಂದೇ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ ನಿಮ್ಮ ಜಾತಕದಲ್ಲಿ ಎರಡನೇ ಮನೆ ಮೂರನೇ ಮನೆಯಲ್ಲಿ ಬಹಳ ಬಹಳ ಒಳ್ಳೆ ಪ್ಲಾನೆಟ್ಸ್ ಉಂಟು ಅಂತ ಇಟ್ಕೊಳ್ಳೋಣ ಅಂದ್ರೆ ಎಲ್ಲೊಂದ್ ಕಡೆ ಬೆನಿಫಿಟ್ ಪ್ಲಾನೆಟ್ಸ್ ಅಲ್ಲಿ ಉಂಟು ಅಂತ ಇಟ್ಕೊಳ್ಳೋಣ ಅಲ್ಲಿ ಗುರು ಬಂದ್ಬಿಟ್ಟ ಚಂದ್ರ ಬಂದ್ಬಿಟ್ಟ ಬುಧ ಬಂದ್ಬಿಟ್ಟ ಶುಕ್ರ ಬಂದ್ಬಿಟ್ಟ ಬಲೆ ಸೂರ್ಯನು ಬಂದ್ಬಿಟ್ಟ ರೈಟ್ ಓಕೆ ಎರಡು ಮತ್ತೆ ಮೂರನೇ ಮನೆಯಲ್ಲಿ ಆ ಕಡೆ ಈ ಕಡೆ ಓಕೆ ಈಗ ಏನಾಗುತ್ತೆ ಗೊತ್ತಾ ಈಗ ನಿಮ್ಮ ಮಾತುಕತೆ ನಿಮ್ಮ ಮಾತುಗಾರಿಕೆ ನೀವು ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ ಅದು ಬಹಳ ಫೇವರಬಲ್ ನಡೀಲಿಕ್ಕೆ ಶುರುವಾಗುತ್ತೆ ಯೂಟ್ಯೂಬ್ ಚಾನಲ್ ತುಂಬಾ ಮುಂದುವರಿಯುತ್ತದೆ ಆನಂತರ ನೀವು ಎಲ್ಲೋ ಮೀಡಿಯಾದಲ್ಲಿ ಕೆಲಸ ಮಾಡಿ ಅಥವಾ ನೀವು ಯಾವುದೋ ಒಂದು ಟಿ ವಿಯಲ್ಲಿ ಪ್ರೋಗ್ರಾಮ್ ಕೊಡಬಹುದು ಸೊ ನಿಮಗೆ ಬಹಳ ಫೇವರಬಲ್ ಯಾಕಂದ್ರೆ ಮೂರನೇ ಮನೆ ಮತ್ತೆ ಮೂರನೇ ಮನೆ ಕಮ್ಯುನಿಕೇಶನ್ ಎರಡನೇ ಮನೆ ಮಾತುಕತೆ ಹಾಗಾದರೆ ಆ ಮೂಮೆಂಟಲ್ಲಿ ಏನಾಗುತ್ತೆ ಹಣಕಾಸು ಬರುತ್ತೆ ಲೈಫಲ್ಲಿ ಸಕ್ಸಸ್ ಇರುತ್ತೆ ನೀವು ಆನಂದ ಪಡ್ತೀರಾ ಅಥವಾ ಎಲ್ಲವೂ ನಿಮ್ಮ ಪಾಲಿಗೆ ಬಂತೀಗ ಬಂತು ತಾನೆ ಅಥವಾ ಇದು ಟೆಕ್ನಿಕ್ ಗೊತ್ತಿರಬೇಕು ಯಾವಾಗ ಒಂದು ಜಾತಕವನ್ನು ನೋಡಿದ ನಂತರ ಈ ಟೆಕ್ನಿಕ್ ಆಗ ಅದನ್ನು ಫಾಲೋ ಮಾಡಿದಾಗ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಬೈ ಡಿಫಾಲ್ಟ್ ಅದನ್ನೇ ಫಾಲೋ ಮಾಡುವಾಗೆ ಹಾಗೇನೆ ಆಗುತ್ತೆ ಇಲ್ಲ ಅಂತೇನಿಲ್ಲ ಬಟ್ ನೀವು ಅದನ್ನು ಮಾಡ್ಬೋದು ಅದೇ ರೀತಿ ಐದನೇ ಮನೆಯಲ್ಲಿ ಫೇವರಬಲ್ ಪ್ಲಾನೆಟ್ಸ್ ಆ ಮೂಮೆಂಟಲ್ಲಿ ಹೀಲಿಂಗ್ ಪ್ರೊಫೆಷನ್ ಇರ್ಬೋದು ಜ್ಯೋತಿಷ ಇರ್ಬೋದು ವಾಸ್ತು ಇರ್ಬೋದು ರಹಸ್ಯ ವಿದ್ಯೆಗಳು ಯಾವುದಾದ್ರೂ ಕೂಡ ಯಾರಿಗಾದರೂ ಯಾರಿಗಾದ್ರೂ ಹೀಲಿಂಗ್ ಮಾಡುವಂಥ ಪ್ರೊಫೆಷನ್ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಇಲ್ಲಿ ಕೂಡ ಐದನೇ ಮನೆಯಲ್ಲಿ ಪ್ಲಾನೆಟ್ಸ್ ಇರುವಾಗ ಐದನೇ ಮನೇಲಿ ಈಗ ಚಂದ್ರ ಬಂದ ಬುಧ ಬಂದ ಶುಕ್ರ ಬಂದ ಗುರು ಬಂದ ಯಾರು ಬೇಕಾದ್ರು ಬೊ ಅವರೆಲ್ಲ ಬಂದಾಗ ನೀವು ಇಲ್ಲಿ ಕೂಡ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದಾಗ ಒಳ್ಳೆ ಸಬ್ಸ್ಕ್ರೈಬರ್ ಆಗ್ತಾರೆ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ ನಿಮ್ಮ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂತೆ ಜನರು ಮರಳಾಗ್ತಾರೆ ಬರ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಒಂದಷ್ಟು ಹಣ ಮಾಡ್ಬೋದು ಲೈಫಲ್ಲಿ ಎಂಜಾಯ್ ಮಾಡಿ ಇದೆಲ್ಲ ಕ್ರಿಯೇಟ್ ಆಗುತ್ತೆ ಸೊ ಅದನ್ನು ನೋಡ್ಕೊಳ್ಬೇಕು ಯಾವ ಯಾವ ಬೆನಿಫಿಕ್ ಪ್ಲಾನೆಟ್ಸ್ ಎಲ್ಲಾ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿವಿ ಹಾಗಾದ್ರೆ ಆ ಪಾರ್ಟಿ ಏನೋ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲದು ಇದು ವಿಚಾರ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ನೀವು ಏನ್ ಮಾಡೋ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ಕಾರ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಎಲ್ಲಿಂದ ಜಯಶ್ರೀ ಅಂತ ಬೆಂಗಳೂರಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ನಮ್ ಬ್ರದರ್ ಮಗನ್ ಬಗ್ಗೆ ಬ್ರದರ್ ಮಗನ ಬಗ್ಗೆ ಹೌದೌದು ಹೇಳಿಮ್ಮ ಹನ್ನೊಂದು ನಾಲ್ಕು

ಹ್ಮ್ ಹ್ಮ್ ಓಕೆ ಈಗ ಮೊದ್ಲು ಮದುವೆ ಮಾಡಿ ನಂತರ ಬಿಸ್ನೆಸ್ ಮಾಡೋಣ ಹಾಗೆ ಓಕೆ ಈಗ ತರ್ಟಿ ತ್ರೀ ರನ್ನಿಂಗ್ ಆಗ್ತೊಂಡ ಮತ್ತ ತರ್ಟಿ ತ್ರೀ ಅಲ್ಲಿ ಮ್ಯಾರೇಜ್ ಆಗುವಂತ ಯೋಗ ಆಲ್ರೆಡಿ ಬಂದು ನಿಂತಿದ್ಯಾರೇಜ್ ಆಗ್ಬೋದು ಈಗ 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 ಪ್ರಯತ್ನ ಮಾಡಿದ್ರೆ ಮ್ಯಾರೇಜ್ ಆಗುವಂತ ಯೋಗ ಭಾಗ್ಯ ತೀರಾ ಜಾಸ್ತಿ ಇತ್ತು ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಪರವಾಗಿಲ್ಲ ಇವ್ರಿಗೆ ಹೆಸರಿಟ್ಟಿಲ್ಲ ತಾಯಿ ಓಕೆ ಅದು ಹೇಳಲಿಲ್ಲ ನೀವು ಅದಕ್ಕೆ ಕೇಳಿದೆ ಎಲ್ಲ ಇಟ್ಟಿಲ್ವಾ ಇನ್ನು ಕೂಡ ನಾಮಕರಣ ಮಾಡ್ಬೇಕಂತ ಓಕೆ ಎನಿವೆ ಸಚಿನ್ ಅಂತ ಹೆಸರಿಟ್ಟಿದ್ರೆ ಇವರಿಗೆ ಒಂದೇ ಒಂದು ಮಾತು ಹೇಳಬೇಕಮ್ಮ ಇವರು ಲೈಫಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಪರವಾಗಿಲ್ಲ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಮೋಸ ಹೋಗ್ತಾರೆ ಫ್ರೆಂಡ್ಸ್ ಲೆವೆಲಲ್ಲಿ ಹಣಕಾಸನ ಕೊಟ್ಟು ಹಣ ಕೈ ಸುಟ್ಕೊಳ್ತಾರಂಥ ಇಂಡಿಕೇಶನ್ ಉಂಟಮ್ಮ ಒಂದು ವೇಳೆ ಬಿಸ್ನೆಸ್ ಮಾಡೋದಿದ್ರು ಕೂಡ ಹಣಕಾಸನ ಕೊಟ್ಟರೆ ಬಿಸ್ನೆಸ್ ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಿದಾಗ ಮೇ ಬಿ ಅದರಲ್ಲಿ ಅವರಿಗೆ ಬಹಳಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗುವಂತಹ ಸಾಧ್ಯತೆ ಉಂಟಮ್ಮ ಒಂದು ಮಾತು ನೆನ್ಪಿಟ್ಕೊಳ್ಳಿ ಈ ಜಾತಕ ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಕುಟುಂಬ ಸ್ಥಾನ ವಾಣಿ ಸ್ಥಾನ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಸಮಸ್ಯೆಯನ್ನು ಅನುಭವಿಸುವಂಥ ಜಾತಕಮ್ಮ ಸ್ವಲ್ಪ ಕಾಮನ್ ಸೆನ್ಸನ್ನು ಉಪಯೋಗ ಮಾಡಬೇಕಾಗುತ್ತೆ ಯಾಕಂದರೆ ಅಂತಹ ವ್ಯಕ್ತಿಗಳಿಂದ ದೂರ ಇರಬೇಕು ಅಂತಹ ವ್ಯಕ್ತಿಗಳ ಜೊತೆಗೆ ಬೆರೀಲಿಕ್ಕೆ ಹೋಗಬಾರ್ದು ಯಾವುದಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೂ ನೂರು ಬಾರಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಯಾರಿಗೂ ಹಣ ಕೊಡಬೇಕಾದ್ರೆ ಅದನ್ನು ಪೇಪರ್ ವರ್ಕ್ ಮಾಡಿ ಕೊಡಬೇಕು ಆಗ ಗೆಲ್ಲುತ್ತಮ್ಮ ಈ ಜಾತಕ ಅನೇಕ ತೊಂದರೆ ಇಲ್ಲಾಂದ್ರೆ ಯಾಕೆ ವಿಪರೀತ ಸಿಟ್ಟು ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತಾರೆ ತುಂಬ ಚೆನ್ನಾಗಿ ಗೊತ್ತಮ್ಮ ನಿಮಗೆ ಹೌದು ಹಾ ಗೊತ್ತಾಯ್ತು ಈಗ ತೋ ಏನ್ ಮಾಡ್ಬೇಕು ಇದನ್ನೆಲ್ಲ ನಾನ್ ಹೇಳಿದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಮದುವೆ ಅಂತೂ ಆಗುತ್ತೆ ಪರವಾಗಿಲ್ಲ ಅಂತ ಹೇಳ್ತೇನೆ ಚೆನ್ನಾಗಿರ್ತಾರೆ ಈಗಲೇ ಪ್ರಯತ್ನ ಮಾಡ್ಲಿಕ್ಕೆ ಹೇಳಿ ಮದುವೆ ಆಗದೆ ನೋಡಿ ಯಾವಾಗ ಮದುವೆ ಜಸ್ಟ್ ಹೇಳಿ ಜಸ್ಟ್ ಹೇಳ್ತೀರಮ್ಮ ಈಗ ತರ್ಟಿ ತ್ರೀ ರನ್ನಿಂಗ್ ಆಗ್ತಾ ಉಂಟು ತರ್ಟಿ ತ್ರೀ ರನ್ನಿಂಗ್ ಬೇಕಾದ್ರೆ ಮದುವೆ ಆಗುವಂತ ಹೋಗಂತ ಉಂಟವ್ರಿಗೆ ಈಗ ಮದುವೆ ಆಗೋದು ಬರುತ್ತೆ ನೋಡಿ ನಿಮ್ಗೆ ಒಂದು ಹೇಳ್ತೇನೆ ಏನ್ ಗೊತ್ತಾ ಈಗ ಏನು ಪ್ರಶ್ನೆ ಮಾಡಿದಿರಿ ನೀವು ಇಲ್ಲಿ ಒಂದು ಮನೆ ವಿಚಾರ ಬರ್ತಾ ಉಂಟಮ್ಮ ಒಂದು ಮನೆ ವಿಚಾರ ಭೂಮಿ ವಿಚಾರ ಅವರ ಒಂದು ಕೆಲಸದ ವಿಚಾರ ಇದು ಬಹಳ ರಿಫ್ಲೆಕ್ಟ್ ಆಗ್ತಾ ಉಂಟಮ್ಮ ತೊ ಅದರ ಬಗ್ಗೆ ಕೇಳಿ ನೋಡಿ ಮನೆ ವಿಚಾರದಲ್ಲಿ ಏನಿದೆ ನಿಮ್ಮ ಅನಿಸಿಕೆ ಆನಂತರ ಇದರ ಕೆಲಸದ ವಿಚಾರ ಏನು ಅನಿಸಿಕೆ ಉಂಟು ಅದಕ್ಕೆ ಬೇಕಾಗಿ ಕೂಡ ಪ್ರಯತ್ನ ಮಾಡಿದಾಗ ಒಂದು ಒಳ್ಳೆ ಕೆಲಸದಲ್ಲಿ ಹೋಗ್ಬೋದಮ್ಮ ಅಥವಾ ಮನೆ ವಿಚಾರದಲ್ಲಿ ಅವರಿಗೆ ಚೇಂಜ್ ಮಾಡಬೇಕಾದ್ರೂ ಕೂಡ ಅಥವಾ ಮನೆಯಲ್ಲಿ ರಿಪೇರಿ ಮಾಡಬೇಕಾದ್ರು ಕೂಡ ಈ ಸಮಯ ಬಂದು ನಿಂತೆ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ಬೋದಮ್ಮ ಬಾಕಿ ವಿಚಾರಗಳು ಬೇಕಾಗಿಲ್ಲಮ್ಮ ಮದುವೆಗೆ ಸಮಯ ಪ್ರಯತ್ನ ಮಾಡಿಮಾ ಒಳ್ಳೇದಾಗ್ಲಿ ಓಕೆನಾ ನಾನು ಹೇಳುದು ಅದೇ ಯಾಕಂದ್ರೆ ನೀವು ಮದುವೆ ಬಗ್ಗೆ ಕೇಳಿದೀರಾ ಬಟ್ ರಿಫ್ಲೆಕ್ಸ್ ಆಗ್ತಾ ರಿಫ್ಲೆಕ್ಟ್ ಏನಾಗ್ತಾ ಉಂಟು ಮನೆ ಮತ್ತೆ ಕೆಲಸ ಓಕೆನಾ ಅಂದ್ರೆ ಬಿಸ್ನೆಸ್ ಅಂತ ಇಟ್ಕೊಳ್ಳಿ ಅದು ರಿಫ್ಲೆಕ್ಟ್ ಆಗ್ತಾ ಉಂಟು ಮೇ ಬಿ ಅದ್ರಲ್ಲಿ ಏನಾದ್ರು ಹೊಸತನ್ನ ಮಾಡುವಂತ ಯೋಗ ಕ್ರಿಯೇಟ್ ಆಗ್ಬೋದಮ್ಮ ಅದಕ್ಕೆ ಕೂಡ ಅವ್ರ ಪ್ರಯತ್ನ ಅಂತ ಖಂಡಿತ ಮಾಡ್ಬೋದಮ್ಮ ಪರವಾಗಿಲ್ಲ ಅಂತ ಹೇಳಿದ್ರೆ ಅದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಇನ್ನೊಂದು ಮಾತು ಹೇಳ್ತೀನಿ ಅಮ್ಮ ಕೇಳಿಸಿಕೊಳ್ಳಿ ಏನ್ ಗೊತ್ತಾ ಈಗ ಈ ಹುಡುಗನಿಗೆ ಮದುವೆ ಆಗ್ಬೇಕು ಸಚಿನ್ ಹುಡುಗರು ಮದುವೆ ಇವ್ರದ್ದು ಚೆಕ್ ಲಿಸ್ಟ್ ತುಂಬಾ ದೊಡ್ಡದಿರ್ತದೆ ಆಯ್ತಾ ಓಕೆನಾ ಹುಡುಗಿ ಹೀಗಿರ್ಬೇಕು ಹುಡುಗಿ ಹಾಗಿರ್ಬೇಕು ಅವ್ಳ ಹಾಗೆ ಅವಳ ಮನೆ ಹೀಗಿರು ಅವಳಷ್ಟು ಅರ್ಧ ನಿಮಗೆ ಅದಕ್ಕೆ ಬೇಕಾಗಿ ಮದುವೆ ಅನ್ನೋದು ಡಿಲೇ ಆಗುತ್ತಾ ಹೋಗುತ್ತೆ ಇದು ವಿಚಾರ ಅದನ್ನ ಹೇಗೆ ಮ್ಯಾನೇಜ್ ಉಂಟಾದ್ರಲ್ಲಿ ನಿಮ್ಗೆ ಈಗಿನ ಪರಿಸ್ಥಿತಿಯಲ್ಲಿ ಅದು ಮದುವೆ ಮಾಡಬೇಕಾದ್ರೆ ಮದುವೆ ಆಗಿ ಬಟ್ ಪ್ರಶ್ನಾ ಕಾಲದಲ್ಲಿ ಏನ್ ಬಂದಿದೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಭೂಮಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಬಂದಿದೆ ಮತ್ತು ಅದರಲ್ಲಿ ಹೋದ್ರೂ ಕೂಡ ಅವರಿಗೆ ಸಕ್ಸಸ್ ಅಂತ ಆಗಿ ಆಗುತ್ತೆ ಹೆದರೋ ಅವಶ್ಯಕತೆ ಇಲ್ಲ ಕರೆ ಮಾಡಿದಕ್ಕೆ ಧನ್ಯವಾದಗಳು ಎಸ್ ಅಮ್ಮ ಓಕೆ ಗೊತ್ತಾಯ್ತು ಓ ಬಂದ್ಬೇಡ ಏನ್ ಮಾಡ ಈಗ ವಿಶೇಷವಾಗಿ ಲಗ್ನದವರ ವಿಚಾರ ಗೊತ್ತೇ ಅಲ್ವಾ ಏನಾದರೂ ಒಂದು ಹೊಸ ಕೆಲಸ ಸ್ಟಾರ್ಟ್ ಮಾಡಬೇಕು ಅಲ್ಲಿ ಒಂದು ಕಡೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಆನಂತರ ನಿಮಗೆ ಯಾವ ನಿಮ್ಮ ಜಾತಕದಲ್ಲಿ ಫೇವರಬಲ್ ಪ್ಲಾನೆಟ್ಸ್ ಎಲ್ಲಿದೆ ನೋಡಿತ್ತು ಅದನ್ನು ನೀವು ಯಾವಾಗ ಯೂಸ್ ಮಾಡ್ಕೊಳ್ತೀರ ರೈಟ್ ನೀವು ಗೆಲ್ತೀರ ಲೈಫಲ್ಲಿ ರೈಟ್ ಈಗ ಈಗ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀವಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಒಂಬತ್ತನೇ ಮನೆ ಮೇಲೆ ಹತ್ತನೇ ಮನೆಯಲ್ಲಿ ಫೇವರಬಲ್ ಪ್ಲಾನೆಟ್ಸ್ ಉಂಟು ಅಂತ ಇಟ್ಕೊಳ್ಳೋಣ ಅಲ್ಲಿ ಯಾರೇ ಬಂದಿರಲಿ ಪರವಾಗಿಲ್ಲ ಅಲ್ಲಿ ಚಂದ್ರ ಬಂದ ಶುಕ್ರ ಬಂದ ಬುಧ ಬಂದ ಗುರು ಬಂದ ಸೂರ್ಯ ಬಂದ ಕುಜನು ಬಂದ ಓಕೆ ಫೇವರೆಬಲ್ ಪ್ಲಾನೆಟ್ಸ್ ಒಂಬತ್ತು ಮತ್ತು ಹತ್ತನೇ ಮನೆಯಲ್ಲಿ ತುಂಬಾ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಇಟ್ಕೊಂಡು ಈಗ ನೀವು ಪ್ರತಿದಿನ ದೇವಸ್ಥಾನಕ್ಕೆ ಹೋಗುದ್ರ ಮುಖಾಂತರ ಆಧ್ಯಾತ್ಮಲಿ ಹೋಗೋದ್ರ ಮುಖಾಂತರ ಶಿಕ್ಷಕರಾಗುವ ಮುಖಾಂತರ ಕೌನ್ಸಿಲಿಂಗ್ ಮಾಡುದ್ರ ಮುಖಾಂತರ ವಿದೇಶ ಪ್ರಯಾಣ ಮಾಡೋದ್ರ ಮುಖಾಂತರ ಸರ್ಕಾರಿ ಜಾಬ್ ಮಾಡುದ್ರ ಮುಖಾಂತರ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಬರುತ್ತೆ ನೋ ಡೌಟ್ ಏನು ಸಮಸ್ಯೆ ಇಲ್ಲ ಅಥವಾ ಅದಕ್ಕೋಸ್ಕರ ಅದು ಅದನ್ನು ಯೂಸ್ ಮಾಡ್ಲಿಕ್ಕೆ ಗೊತ್ತಿರ್ಬೇಕು ಅದನ್ನು ಯೂಸ್ ಮಾಡಿದಾಗ ಚೆನ್ನಾಗಿ ವರ್ಕ್ ಆಗಿದೆ ರೈಟ್ ಈಗ ನೋಡಿ ಈಗ ಒಂದು ಜಾತಕ ಬಂತು ಈ ಏನು ಏನುಂಟು ಗೊತ್ತಾ ಮೂರ್ ಎರಡನೇ ಮನೆಯಲ್ಲಿ ಇದು ಈ ಜಾತಕದಲ್ಲಿ ಈಗ ಬಂದಂತ ಜಾತಕ ಬೆಂಗಳೂರಿನ ಜಾತಕ ಅದರಲ್ಲಿ ಎರಡನೇ ಮನೆಯಲ್ಲಿ ಶನಿ ಇದ್ದಾನೆ ರಾಹು ಇದ್ದಾನೆ ಕುಜ ಇದ್ದಾನೆ ಅದಕ್ಕೆ ಅವರಿಗೆ ಷ್ಟು ಹೇಳಿರುವಂತದ್ದಲ್ಲ ಯಾಕಂದ್ರೆ ಎರಡನೇ ಮನೆ ಶನಿ ರಾಹು ಕುಜ ಬಂದಾಗ ಅದು ಅಷ್ಟು ಸುಲಭ ಅಲ್ಲ ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡ್ತೀರಾ ಯಾರಿಗೂ ನೋವು ಉಂಟು ನಿಮ್ಗೆ ಗೊತ್ತಿರೋದಿಲ್ಲ ಆನಂದ್ರ ಹಣಕಾಸಿನ ಅಲ್ಲಿ ಸು ರಾಹು ಇದ್ದಾನೆ ಧನಸ್ಥಾನದಲ್ಲಿನಾಗ ಹಣಕಾಸಿನ ವಿಚಾರದಲ್ಲಿ ಮೋಸ ಅಂತೂ ಮಾಡಿಗೆ ಮಾಡಿಸ್ತಾನೆ ಇದು ವಿಚಾರ ಅಂತ ಹೇಳಿದ್ರೆ ಇದು ಅಲ್ಲಿ ಬಹಳ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋ ಅದ್ರ ಬಟ್ ಇಲ್ಲಿ ಇನ್ನೊಂದು ವಿಚಾರ ಫೇವರೇಬಲ್ ವಿಚಾರ ಏನುಂಟು ಭೂಮಿ ವಿಚಾರ ಮನೆ ವಿಚಾರ ಬಿಸ್ನೆಸ್ ಅದೆಲ್ಲ ಚೆನ್ನಾಗಿ ಮುಂದುವರಿತದೆ ಅದರಲ್ಲಿ ಒಂದು ಸಮಸ್ಯೆ ಇಲ್ಲ ಬಟ್ ಹಣಕಾಸಿನ ವಿಚಾರದಲ್ಲಿ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಈ ಒಂದು ಜಾತಕಕ್ಕೆ ಉಂಟು ಈ ರೀತಿಯಾಗಿ ನಿಮ್ಮ ನಿಮ್ಮ ಜಾತಕವನ್ನು ನೋಡ್ಬಿಡಿ ಕೆಲವೊಮ್ಮೆ ಏನಾಗುತ್ತೆ ಮಿಕ್ಸ್ ಇರ್ತದೆ ಅಲ್ವಾ ಕೆಲವೊಮ್ಮೆ ನೆಗೆಟಿವ್ ಪ್ಲಾನೆಟ್ಸ್ ಪಾಸಿಟಿವ್ ಪ್ಲಾನೆಟ್ಸ್ ಒಟ್ಟು ಸೇರಿಕೊಂಡಿರ್ತದೆ ಬೇರೆ ಬೇರೆ ಭಾವಗಳಲ್ಲಿ ಆಗ ಮಿಕ್ಸ್ ರಿಸಲ್ಟ್ ಕೂಡ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಇದು ವಿಚಾರ ಮಿಕ್ಸ್ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ ಈಗ ಆರನೇ ಮನೆ ಓಕೆ ಸಿಕ್ಸ್ ಅಲ್ಲಿ ನಿಮ್ಮ ಎಲ್ಲ ಪ್ಲಾನೆಟ್ಸ್ ಅಂತ ಇಟ್ಕೊಳ್ಳೋಣ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ರಾಹು ಅಲ್ಲಿ ಗುರು ಬಂದ ಬುಧ ಬಂದ ಚಂದ್ರ ಬಂದ ಶುಕ್ರ ಬಂದ ಕುಜ ಬಂದ ಸೂರ್ಯ ಬಂದ ಎಲ್ಲ ಬಂದರು ಅಂತ ಇಟ್ಕೊಳ್ಳೋಣ ಆರನೇ ಮನೆ ಓಕೆ ಈಗ ಏನಾಗುತ್ತೆ ಗೊತ್ತಾ ನಿಮ್ಮ ಪ್ರೊಫೆಷನ್ ಲೈಫ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಪ್ರೊಫೆಷನ್ನಲ್ಲಿ ಹೋಗ್ತೀರಾ ಒಳ್ಳೆ ಸೇವೆ ಮಾಡ್ತೀರಾ ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಅದೆಲ್ಲ ಇರುತ್ತೆ ನಿಮ್ಮ ಹತ್ರ ಬಟ್ ಮದುವೆ ನಾ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಕೇಟ ಅದು ಅದೊಂದು ಆಗುತ್ತೆ ಅದೊಂದು ವಿಚಾರ ಇರ್ತದೆ ಅದನ್ನ ನೋಡ್ಕೊಳ್ಬೇಕು ಅದು ಎಲ್ಲಿಂದ ಸಮಸ್ಯೆಯನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಆಗ ಅದಕ್ಕೆ ಸಂಬಂಧಪಟ್ಟ ಕೆಲವು ಪರಿಹಾರಗಳನ್ನ ಮಾಡ್ಕೊಂಡಾಗ ಮೇ ಬಿ ಆ ಜಾತಕ ಅತ್ಯುತ್ತಮ ರೀತಿಯಲ್ಲಿ ಮುಂದುವರಿಯುವಂತ ಯೋಗ ಭಾಗ್ಯ ಅಲ್ಲಿ ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ ಮಾತಾಡಿದೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಗುರುಜಿ ನಮಸ್ತೆ ಯಾರ್ ಅಂತ ಓಕೆ ಯಾರ್ ಬಗ್ಗೆ ತಿಳ್ಕೊಬೇಕಮ್ಮ ಆ ನನ್ನ ಬಗ್ಗೆನೇ ಕೇಳಬೇಕು ನಿಮ್ಮ ಹುಟ್ಟಿದ ದಿನಾಂಕ ಆ 6 6 1986 ಹುಂ ರಾತ್ರಿ 2:30 ಕ್ಕೆ ಹುಟ್ಟಿರ ಹೆಸರು ಬಂದು ವನಜಾಕ್ಷಿ ಅಂತ ಅಂದೋ ಕರಿಯೋದು ದಿವ್ಯಾ ಅಂತ ಗುರುಜಿ ಓಕೆ ದಿವ್ಯಾ ಅಂತ ಕರೀತಾರೆ ಆ ನಕ್ಷತ್ರ ಹೇಳಿಮ್ಮ ನನಗೆ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಓಕೆ ರೈಟ್ ಅಮ್ಮ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕ ರೈಟ್ ಓಕೆ ಈ ಜಾತಕ ಏನಾಗುತ್ತೆ ಅಂದ್ರೆ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಅಮ್ಮ ಓಕೆ ರೋಹಿಣಿ ನಕ್ಷತ್ರ ವೃಷಭರಾಜ್ಯ ಜಾತಕಮ್ಮ ಮೀನಾ ಲಗ್ನ ರೈಟ್ ಓಕೆನಾ ಓಕೆ ದಿವ್ಯಾ ಅಂತ ನೋಡಿ ನಿಮ್ಮನ್ನ ದಿವ್ಯಾ ಅಂತ ಕರೀತಾರೆ ದಿವ್ಯಾ ಅಂತ ಕರೆದಾಗ ಪರವಾಗಿಲ್ಲಮ್ಮ ಕೆಲವೊಂದು ಕಳೆ ಕೆಲವೊಂದು ವಿಚಾರಗಳಲ್ಲಿ ಇದು ಮ್ಯಾನೇಜಬಲ್ ಅಂತ ಉಂಟು ನಿಮ್ಗೆ ಹೇಗೆ ಬೇಕಾದ ಮ್ಯಾನೇಜ್ ಮಾಡ್ಕೊಂಡು ಹೋಗುವಂತ ಯೋಗ ಬಗ್ಗೆ ನಿಮ್ಮ ಜಾತಕದಲ್ಲಿ ಒಂದು ಖಂಡಿತ ಉಂಟಮ್ಮ ಖಂಡಿತ ಮ್ಯಾನೇಜ್ ಮಾಡ್ಕೊಂಡು ಅಂತ ಹೋಗ್ಬೋದು ಈಗ ಏನಾಗುತ್ತೆ ಗೊತ್ತಾ ಈಗ ದಿವ್ಯಾಂತ ಆನಂತರ ಆ ನಂತರ ವಿಶೇಷ ರೀತಿಯಲ್ಲಿ ಯಾಕೋ ಗೊತ್ತಿಲ್ಲ ಶನಿ ಮತ್ತು ಕುಜ ಹತ್ತಿರ ಹತ್ತಿರದಲ್ಲಿ ಇದ್ದಾರಮ್ಮ ಅದಕ್ಕೆ ಅದಕ್ಕೋಸ್ಕರ ಏನಾಗುತ್ತೆ ಎಲ್ಲೋ ಮ್ಯಾರೇಜ್ ಆದ ನಂತರ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅದು ಇಂಡಿಕೇಶನ್ ಉಂಟಮ್ಮ ಸೊ ಅದನ್ನು ಮ್ಯಾನೇಜ್ ಮಾಡಿ ನೀವು ಅದರ ಜೊತೆಗೆ ನೀವು ಮ್ಯಾರೇಜ್ ಆಗಿ ಅಲ್ಲಿ ಗಂಡನ ಮನೆಗೆ ಹೋಗ್ತಿರಮ್ಮ ಅಲ್ಲಿ ಅತ್ತೆ ಯಾರು ಇರ್ತಾರೆ ಅವರನ್ನೆಲ್ಲ ಭಾಳ ಚೆನ್ನಾಗಿ ನೋಡ್ಕೊಳ್ಳಿಮ್ಮ ಚೆನ್ನಾಗಿ ಮೇಂಟೈನ್ ಮಾಡಿ ಆಯಿತಾ ಇಲ್ಲಾಂದರೆ ನಿಮಗೆ ಜಗಳ ಸ್ಟಾರ್ಟ್ ಆಗಲಿ ಸ್ಟಾರ್ಟ್ ಆದರೆ ಮತ್ತೆ ಈ ಜಾತಕವನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಉಂಟಮ್ಮ ಸೊ ಇದೊಂದು ಕಿವಿ ಮಾತು ನಿಮ್ಮಲ್ಲಿ ಇರಲೇಬೇಕಾ ಮಾರ್ತಾಯ್ತಮ್ಮ ನಿಮಗೆ ಇಲ್ಲ ಅಂದ್ರೆ ಬಟ್ ಪ್ರಾಬ್ಲಮ್ ಅಂತೂ ಆಗುತ್ತೆ ಮತ್ ಓಕೆನಾ ಯಾಕಂದ್ರೆ ನಿಮ್ಮ ಗಂಡನ ಮನೆ ವಿಚಾರದಲ್ಲಿ ಅಥವಾ ಅವರ ಅವರ ಪ್ರಾಪರ್ಟಿ ವಿಚಾರದಲ್ಲಿ ಅವರ ಭೂಮಿ ವಿಚಾರದಲ್ಲಿ ಸುಖದ ವಿಚಾರದಲ್ಲಿ ಅಲ್ಲಿ ಏನಾದ್ರೂ ತಕರಾರು ಬಂದೇ ಬರುತ್ತೆ ಇಂಡಿಕೇಶನ್ ಅಮ್ಮ ರೈಟ್ ಗುರುಜಿ ಗೊತ್ತಾಯ್ತು ಅದನ್ನ ಏನ್ ಮಾಡ್ಬೇಕು ಈಗ ಆ ಗಂಡನ್ ಮನೆಯಲ್ಲಿ ಇರ್ಬೇಕಾದ್ರೆ ನೀವು ಬಹಳ ಕೂಲ್ ಆಗಿರ್ಬೇಕು ಅಷ್ಟೇ ಹೊರಗಡೆ ಹೋಗಿ ಏನ್ ಬೇಕಾದ್ರೂ ಮಾಡಿ ಪರವಾಗಿಲ್ಲ ಓಕೆ ಗಂಡನ ಮನೆಯಲ್ಲಿ ಬಹಳ ಕೂಲ್ ಆಗಿ ಬಹಳ ಒಳ್ಳೆ ಜಾತಕಮ್ಮ ಇದನ್ನ ಮ್ಯಾನೇಜ್ ಮಾಡ್ಬೇಕು ಹೇಗಂದ್ರೆ ಗಂಡನ್ ಮನೆಯಲ್ಲಿ ಬಹಳ ಕೂಲ್ ಆಗಿರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಮಾಡ್ಲಿಕ್ಕೆ ಹೋಗ್ಬಾರ್ದು ಇದು ಬಹಳ ವಿಶೇಷವಾಗಿರುವಂತದ್ದು ಪ್ರಶ್ನಾ ಕಾಲದಲ್ಲಿ ಎಲ್ಲೊಂದ್ ಕಡೆ ಪಂಚಮದ ಭಾವ ಬಹಳ ಆಕ್ಟಿವೇಶನ್ ಆಗಿದಮ್ಮ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಅಂದ್ರೆ ಗುರುಜಿ ಕಾಲೇಜಲ್ಲಿ ನಾನೇನೋ ಇದೀನಿ ಮುಂದೆ ಕೇಳಿಸ್ಕೊಳ್ಳಿ ಓಕೆನಾ ಈಗ ನಾನು ಒಂದು ಪಂಚಮದ ಭಾವ ಬಹಳ ರಿಫ್ಲೆಕ್ಟ್ ಆಗ್ತಾ ಉಂಟು ಪಂಚಮದ ಭಾವದ ಅಧಿಪತಿ ಮೂರನೇ ಮನೆಯಲ್ಲಿ ಇದ್ದೇನೆ ಅದ್ರ ಅರ್ಥ ಕಾರ್ಯಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀರ ಒಂದು ಇಂಡಿಕೇಶನ್ ಅದ್ರ ಜೊತೆಗೆ ಮಕ್ಕಳ ವಿಚಾರದಲ್ಲಿ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಅಂತ ಮತ್ತೊಂದು ಇಂಡಿಕೇಶನ್ ಅದ್ರ ಜೊತೆಗೆ ಮತ್ತೊಂದು ಇಂಡಿಕೇಶನ್ ಏನಂದ್ರೆ ಭೂಮಿ ಮನೆ ಚೇಂಜ್ ಮಾಡ್ಬೇಕಂದ್ರೆ ಇನ್ನೊಂದು ಇಂಡಿಕೇಶನ್ ಇದೆಲ್ಲ ಬರ್ತಾ ಉಂಟಮ್ಮ ಹಾ ಹೌದು ಆಗೋತಾಯ್ತು ಏನ್ ಮಾಡ್ಬೇಕು ಈಗ ಈಗ ಕಾರ್ಯಕ್ಷತ್ರದಲ್ಲಿ ಮುಂದುವರೆದ ಯೋಗ ಅಂತೂ ಇದೆ ನಾನು ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ ಮೇ ಬಿ ಅದನ್ನು ಫಾಲೋ ಮಾಡಿ ಅಥವಾ ಲೈಫಲ್ಲೇ ಗೆದ್ದು ಬಿಡ್ತೀರಾ ನೀವು ನೀವೇನ್ ಮಾಡ್ಬೇಕು ಗೊತ್ತಾ ಪ್ರತಿ ಶನಿವಾರ ಶನಿವಾರ ದಿವಸ ಅರ್ಧ ಕಿಲೋ ಟೀ ಪೌಡರನ್ನು ಅಥವಾ ಒಂದು ಕಿಲೋ ಟೀ ಪೌಡರನ್ನು ನಿಮ್ಮ ಕೈಯಿಂದ ಯಾರಿಗಾದ ದಾನ ಮಾಡಿಮ್ಮ ಅದು ನೀಡಿ ಪೀಪಲ್ಸ್ ನೀಡಿ ಪೀಪಲ್ಸ್ ಅಂದರೆ ಯಾರಿಗೆ ಅದರ ಅಗತ್ಯ ಉಂಟು ಅಂತಹ ವ್ಯಕ್ತಿಗಳಿಗೆ ಟೀ ಪೌಡರ್ ದಾನ ಮಾಡಿ ನೋಡಿಮ್ಮ ನೀವು ಲೈಫಲ್ಲಿ ಗೆಲ್ತೀರಾ ದಿವ್ಯ ಅವರು ಲೈಫಲ್ಲಿ ಗೆಲ್ತೀರಾ ದಿವ್ಯ ಅವರು ಸ್ವಲ್ಪ ಶಾರ್ಟ್ ಟೆಂಪರ್ ತುಂಬ ಸಿಟ್ಟು ಬರುತ್ತೆ ನಿಮಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡಬೇಕು ಮೊದಲೇ ಹೇಳಿದ್ದೇನೆ ಗಂಡನ ಮನೆಯಲ್ಲಿ ಹೇಗಿರಬೇಕಂತ ಆ ರೀತಿ ಇದ್ದಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದು ಈ ರೀತಿ ಮಾಡಿದಾಗ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅದೇನು ತೊಂದರೆ ಬರ್ತಾ ಉಂಟು ಅದೇನು ಸಮಸ್ಯೆ ಬರ್ತಾ ಉಂಟು ದೂರ ಆಗುತ್ತೆ ಯಾಕಂದರೆ ನಿಮ್ಮ ತಾಯಿ ಧರಲು ತಾಯಿ ಮೇ ಬಿ ಅವರು ಒಳ್ಳೆ ಪರ್ಸನೇ ಬಟ್ ಅವರು ತುಂಬ ಟೆನ್ಷನ್ ಇಂಡಿಕೇಶನ್ ನಿಮ್ಮ ನಿಮ್ ತಾಯಿಯನ್ನೊಮ್ಮೆ ಕೇಳಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ನಾನು ಹೇಳಿದಂತ ಈ ರೆಮಿಡಿಯನ್ನ ಮಾಡ್ಕೊಂಡಾಗ ಬರೇ ಟೀ ಪೌಡರ್ ಅನ್ನ ಶನಿವಾರ ದಿವಸ ದಾನ ಮಾಡುದು ಮೂರು ತಿಂಗಳ ಕಾಲ ದಿವ್ಯ ಅವರು ಗೆದ್ದು ಬಿಡ್ತಾರೆ ಏನು ಸಮಸ್ಯೆ ಇಲ್ಲ ಒಳ್ಳೆದಾಗ್ಲಿ ತಾಯಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ರೈಟಾ ಧನ್ಯವಾದ ಧನ್ಯವಾದ ಎಸ್ ಅಮ್ಮ ಓಕೆ ಓಕೆ ಬಂದ್ಬೇಡ ತೋ ರುಚಿಕಲಗ್ನವ್ರಿಗೆ ವಿಚಾರ ಗೊತ್ತಾಯ್ತಾ ಅದಕ್ಕೋಸ್ಕರ ಯಾವ್ದಾವು ಅಲ್ಲಿ ಬಹಳ ಫೇವರಬಲ್ ನೋಡಿ ಈಗ ಒಂದು ಜಾತಕ ನೋಡೋದಿಲ್ಲ ಈ ಜಾತದಲ್ಲಿ ಹಾಗೇನೆ ಹತ್ತನೇ ಮನೆಯಲ್ಲಿ ಕುಜ ಇದ್ದಾನೆ ಅದಕ್ಕೆ ಪಕ್ಕದಲ್ಲಿ ಶನಿ ಇದ್ದಾನೆ ತೊ ಗಂಡನ ಮನೆಯಲ್ಲಿ ಏನಾಗುತ್ತೆ ಗಂಡನ ಮನೆಯ ಪ್ರಾಪರ್ಟಿ ವಿಚಾರ ಅತ್ತೆಯ ವಿಚಾರ ಸುಖದ ವಿಚಾರ ವಾಹನದ ವಿಚಾರ ಎಲ್ಲ ಕೂಡ ರಿಫ್ಲೆಕ್ಟ್ ಆಯ್ತು ಈಗ ಈಗ ಇವರು ಎನ್ಸ್ಕೊಳ್ಳಿ ಹತ್ತನೇ ಮನೆಯಲ್ಲಿ ಕುಜ ಇದ್ದಾನೆ ಓಕೆ ನಾ ಹತ್ತನೇ ಮನೆ ಅಂದ್ರೆ ಹತ್ತನೇ ಮನೆಯಲ್ಲಿ ನಿಮ್ಮ ಗಂಡನ ಪ್ರಾಪರ್ಟಿ ಅಥವಾ ಗಂಡನ ಮನೆ ಅಂತ ಇಟ್ಕೊಳ್ಳಿ ನೀವು ಓಕೆ ಗಂಡನ ಮನೆ ಅದು ಗಂಡನ ಕುಟುಂಬ ಅಲ್ಲ ಗಂಡನ ಮನೆ ಕುಟುಂಬ ಅಂದ್ರೆ ಕೂಟ ಕುಟುಂಬ ಅದು ಬೇರೆ ಗಂಡ ಇರುವಂತ ಮನೆ ಯಾವ ಮನೆ ಅದು ಅಲ್ಲಿ ಕುಜ ಇದ್ದಾನೆ ನೀವೀಗ ರ್ಯಾಶ್ ಮಾತಾಡಿದ್ರಿ ಜೋರಾಗಿ ಮಾತಾಡಿದ್ರಿ ಅಲ್ವಾ ಏನೋ ಫೈಟಿಂಗ್ ಥರ ಮಾತಾಡ್ತೋ ಏಕೆ ಶನಿದ್ದಾನಲ್ಲೋ ಅಥವಾ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಆಗುತ್ತೆ ರೈಟ್ ಓಕೆ ಹಾಗೇನಾಗುತ್ತೆ ನಿಮ್ಮ ಮದುವೆ ಜೀವನದ ಸುಖದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಏನು ಮಾಡ್ತೀರಿ ಅಥವಾ ಇದು ವಿಚಾರ ಓಕೆ ಅರ್ಥ ಹೇಳಿ ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಇದೆಲ್ಲ ಅದಕ್ಕೆ ಈ ಟೆಕ್ನಿಕ್ ನೋಡಿ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಕೂಡ ಜ್ಯೋತಿಷ ಕಲ್ತಾಗ ಅವನಿಗೆ ಇದೆಲ್ಲ ಟೆಕ್ನಿಕ್ ಗೊತ್ತಾಯ್ತು ಅಂದಾಗ ಅವರು ಅವರ ಒಂದು ಮಕ್ಕಳಿರ್ಬೋದು ಹೆಂಡತಿ ಇರ್ಬೋದು ಗಣ ಯಾರದ ಜೀವನ ಹೇಗೆ ಬೇಕಪ್ಪ ಹಾಗೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳಿದ್ರೆ ಈ ರೀತಿಯಾಗಿ ಮಾಡ್ಕೊಂಡಾಗ ಖಂಡಿತ ಈ ಜೀವನ ಈ ರೀತಿಯಾಗಿ ಬರ್ಬೋದಪ್ಪ ಈ ರೀತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಅಥವಾ ಇಂತಹ ಜಾಗದಲ್ಲಿ ಕಂಟ್ರೋಲ್ ಮಾಡ್ಬೇಕಂತ ಉಂಟು ಆ ಜಾಗದಲ್ಲಿ ನಾವು ಆ ಪಾರ್ಟ್ನ ಕಂಟ್ರೋಲ್ ಮಾಡೋಣ ಅಥವಾ ಇದನ್ನ ಮಾಡಿದಾಗ ಏನಾಯ್ತು ನೀವು ಗೆಲ್ತಿರ ಲೈಫಲ್ಲಿ ರೈಟ್ ಅದಕ್ಕೇನೆ ಜ್ಯೋತಿಷ ಬೇಕು ಅಂತ ಹೇಳುದು ತುಂಬಾ ಸುಲಭ ಅಲ್ಲ ಜ್ಯೋತಿಷ ಬೇಕು ಅಂತ ಇದಕ್ಕೇನೇ ಹೇಳುದು ಯಾಕಂದ್ರೆ ದಾರಿದೀಪ ನಿಮಗೆ ಮುಂದೆ ಏನ್ ಮಾಡಬೇಕು ಹೇಗೆ ಹೋಗಬೇಕು ಅನ್ನೋದ ತೋರಿಸ್ಕೊಡುವಂಥ ದಾರಿದೀಪ ಅದನ್ನ ಇಟ್ಕೊಂಡಾಗ ಜ್ಯೋತಿ ಪ್ಲಸ್ ಈಶ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಅಥವಾ ಋಷಿಕ ಲಗ್ನದವರ ಬಗ್ಗೆ ಸಾಧಾರಣ ವಿಚಾರಗಳು ನಿಮಗೆ ಋಷಿಕ ಲಗ್ನದ ಇನ್ನೊಂದು ಮಾತಾಡ್ರೆ ಏನು ಗೊತ್ತಾ ಇವರಿಗೆ ಟ್ವೆಂಟಿ ಟು ಟ್ವೆಂಟಿ ನೈನ್ ಎ ಸೀರೀಸ್ ಅಲ್ಲಿನೇ ಮದುವೆ ಆಗುವಂತ ಯೋಗ ಕ್ರಿಯೇಟ್ ಆಗುತ್ತೆ ರಿಲೇಷನ್ಶಿಪ್ ಅಲ್ಲಿ ಹೋಗ್ತಾರೆ ಬಟ್ ಏನಾಗುತ್ತೆ ಅಲ್ಲಿ ಧರ್ಮ ಧಾರ್ಮಿಕತೆ ತಂದೆ ಮತ್ತೆ ನಿಮ್ಮ ಹಿರಿಯರು ಮಾಡ್ಕೊಂಡು ಬಂದಂಥ ಪ್ರೊಸೀಜರ್ ಏನುಂಟು ಆ ಪ್ರೊಸೀಜರ್ಗೆ ಒಳಗ ಒಳಗಾಗಿ ನೀವು ಮದುವೆ ನಿಮಗೆ ಯಾರ ಜೊತೆ ಪ್ರೀತಿ ಮಾಡಿರ್ತೀರ ಇಷ್ಟ ಇಷ್ಟಪಟ್ಟಿರ್ತೀರಾ ಅವ್ರ ಜೊತೆ ಮದುವೆ ಆಗಲ್ಲ ಧಾರ್ಮಿಕತೆಯಲ್ಲಿ ಮದುವೆ ಆಗುತ್ತೆ ಧಾರ್ಮಿಕತೆಯಲ್ಲಿ ಹೋಗಬೇಕಾಗುತ್ತೆ ಧರ್ಮವನ್ನು ಫಾಲೋ ಮಾಡಬೇಕಾಗುತ್ತೆ ಆನಂತರ ಹೋಗಿ ಮದುವೆ ಆಗುತ್ತೆ ಸುಮ್ಮನೆ ಅಂತ ಆಗಲ್ಲ ಇದು ವಿಚಾರ ಓಕೆನಾ ಅಥವಾ ಅದಕ್ಕೋಸ್ಕರ ಈ ವೃಷ್ಟಿಕಲ್ದಲ್ಲಿ ಟ್ವೆಂಟಿ ಟು ಟ್ವೆಂಟಿ ನೈ ಎ ಸೀರೀಸಲ್ಲಿ ಭಾಳ ಜಾಗೃತರಾಗಿರು ಓಕೆನಾ ಮದುವೆ ಅಂತ ಆಗ್ಬೋದು ಬಟ್ ಭಾಳ ಜಾಗೃತ ಪ್ರೀತಿ ಪ್ರೇಮ ಫಲಿಸುವುದು ತೀರಾ ಕಷ್ಟ ಆಗ ನಿಮ್ಮ ತಂದೆ ಬಹಳ ಎಗೇನ್ಸ್ಟ್ ಆಗಿ ಬಂದಿರ್ತಾರೆ ಅಲ್ಲಿಗೆ ಆಗ ಪ್ರಾಬ್ಲಮ್ ಅಂತ ಕ್ರಿಯೇಟ್ ಆಗಿ ಓಕೆ ಅರ್ಥ ಆಯಿತು ಓಕೆನಾ ಈಗೇನು ಮಾಡೋ ಕರೆಯಲಿದಾರೆ

ಹುಬ್ಬಳ್ಳಿ ಓಕೆ ಅಥವಾ ನಿಮ್ಮ ಹೆಸರೊಮ್ಮೆ ರಿಪೀಟ್ ಮಾಡಿ ಸರ್ ಹೆಸರು ಇಟ್ಕೊಂಡಿದ್ದೀರಿ ಪರವಾಗಿಲ್ಲ ನಿಮ್ದು ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕ ಆರೋಗ್ಯ ಹೇಗಿರ್ತದೆ ಒಂದು ಬಾರಿ ಹೇಳಿಬಿಡಿ ನಂಗೆ ಸ್ವಲ್ಪ ಪ್ರಾಬ್ಲಮ್ ಪ್ರಾಬ್ಲಮ್ ಆ ಕ್ರಿಯೇಟ್ ಮಾಡುತ್ತಲ್ಲೋ ಆರೋಗ್ಯ ಯಾಕಂದ್ರೆ ನೋಡಿ ಸುರೇಶ್ ಅವರೇ ನಿಮ್ಗೆ ಹೇಳ್ತೇನೆ ಏನ್ ಗೊತ್ತಾ ಈ ಜಾತಕ ಆರಿದ್ರ ನಕ್ಷತ್ರ ಮಿಥುನ್ ರಾಶಿ ಜಾತಕ ಓಕೆ ನಾ ಶನಿ ದಶ ನಡೀತಾ ಉಂಟು ಶನಿ ಈ ಜಾತಕದಲ್ಲಿ ಕುಜನ್ ಜೊತೆಗೆ ಕಾಂಬಿನೇಷನ್ ಅಲ್ಲಿ ಇದ್ದಾನೆ ಏನಾಗುತ್ತೆ ಭೂಮಿ ವಿಚಾರ ಮನೆ ವಿಚಾರಗಳು ಬಹಳಷ್ಟು ಇನ್ಫ್ಲಯೆನ್ಸ್ ಆಗುತ್ತೆ ಅಂತ ಇಂಡಿಕೇಶನ್ ಉಂಟು ಸರ್ ಅದರಲ್ಲಿ ಎಲ್ಲೋ ಒಂದ್ ಕಡೆ ಡಿಸ್ಪ್ಯೂಟ್ ಆಗ್ಬೋದು ಅಂತ ಕೂಡ ಒಂದು ಇಂಡಿಕೇಷನ್ ಇದೆ ಬಹಳ ಜಾಗೃತರಾಗಿರ್ಬೇಕು ಲೈಫಲ್ಲಿ ನೀವು ಆನಂತರ ನೀವು ತುಂಬಾ ಮೋಸಗಳನ್ನ ನೋಡ್ತೀರಂತ ಮತ್ತೊಂದು ಇಂಡಿಕೇಶನ್ ಉಂಟು ಸರ್ ಟ್ರಾವೆಲಿಂಗ್ ಮಾಡಬೇಕಾದ್ರೆ ದೂರ ಹೋಗಬೇಕಾದ್ರೆ ಕೆಲಸದಲ್ಲಿ ಇರಬೇಕಾದ್ರೆ ಎಲ್ಲಾದ್ರೂ ಮೋಸ ಹೋಗ್ತಿರಂತೆ ಅದು ಕೂಡ ಹಣಕಾಸಿನ ವಿಚಾರದಲ್ಲಿನೇ ಮೋಸ ಹೋಗ್ತಿರಂತ ಮತ್ತೊಂದು ಇಂಡಿಕೇಶನ್ ಉಂಟು ಸರ್ ಹಣಕಾಸಿನ ವಿಚಾರ ಬಹಳಷ್ಟು ನೀವು ಆ ಜಾಗೃತರಾಗಿರುವ ಆಗತ್ತೆ ಸರ್ ಇಲ್ಲಾಂದ್ರೆ ಬಹಳಷ್ಟು ಮೋಸಗಳು ಯಾವಾಗ ಯಾರನ್ನ ನಂಬೇಕು ಯಾರನ್ನ ಬಿಡ್ಬೇಕಂತ ಸುರೇಶ್ ಅವ್ರಿಗೆ ಗೊತ್ತಾಗುದಿಲ್ಲ ರೈಟಾ ಸರ್ ಸೊ ಏನ್ ಮಾಡ್ತೀರಾ ಈಗ ಹಾಗಾದ್ರೆ ಪ್ರಿಕಾಷನ್ ಬೇಕು ತಾನೇ ನಿಮ್ಗೆ ಬೇಕು ಓಕೆನಾ ನನ್ಗೊಂದು ಹೇಳಿ ಸರ್ ಏನಾದ್ರು ಜ್ಯೋತಿಷ್ ಏನಾದ್ರು ಕಲಿತಾ ಇದ್ರೆ ಸರ್ ನೀವು ಇಲ್ಲ ಸರ್ ಅಷ್ಟೊಂದಿಲ್ಲ ಯೂಟ್ಯೂಬ್ ನಲ್ಲಿ ನೋಡ್ತಾ ಸೊ ಪರವಾಗಿಲ್ಲ ನಾನು ನಾನು ನಿಮ್ಗೆ ಒಂದು ಮಾತ ಹೇಳ್ತೇನೆ ಈಗ ನಲ್ವತ್ತೊಂದು ಸ್ಟಾರ್ಟ್ ಆಯ್ತು ಓಕೆ ನಲ್ವತ್ತೊಂದು ಸ್ಟಾರ್ಟ್ ಆಯ್ತು ನಾನು ಹೇಳ್ತೀನಿ ಮೆಲ್ಲ 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 ಜ್ಯೋತಿಷದಲ್ಲಿ ಪ್ರೊಸೀಡ್ ಆಗಿ ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರ ಏನ್ ಬೇಕು ಯಾಕಂದ್ರೆ ಇಂಟ್ರೆಸ್ಟ್ ಅಂತ ಬರುತ್ತೆ ಸೊ ಅದರಲ್ಲಿ ಪ್ರೊಸೀಡ್ ಆಗಿ ನೀವು ಅದರಲ್ಲಿ ಪ್ರೊಸೀಡ್ ಆಗಿ ಏನ್ ಮಾಡಿ ಅಂದ್ರೆ ಅದನ್ನ ಒಂದು ಪರಿಪೂರ್ಣ ರೀತಿ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನಾನು ಹೇಳ್ತೀನಿ ನಿಮಗೆ ನಿಮ್ಮ ವಯಸ್ಸು ನಲ್ವತ್ತ ಏಳನೇ ವಯಸ್ಸಿನ ನಂತರ ರಹಸ್ಯ ವಿದ್ಯೆಗಳನ್ನ ಯೂಸ್ ಮಾಡಿಕೊಂಡು ಅದರಲ್ಲಿ ದುಡ್ಡು ಗಳಿಸುವಂತದ್ದು ನೇಮ್ ಫೇಮ್ ಗಳಿಸುವಂತ ಯೋಗ ಭಾಗ್ಯ ಈ ಜಾತಕದಲ್ಲಿಂದು ಖಂಡಿತ ಉಂಟು ಅದನ್ನು ಹೇಗೆ ಯೂಸ್ ಮಾಡ್ತೀರ ನಿಮ್ಗೆ ಬಿಟ್ಟಿರುವಂತ ಬಟ್ ನೀವು ಅದನ್ನು ಫಾಲೋ ಮಾಡಿದಾಗ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಏನುಂಟು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಲೈಫ್ ಎಂಜಾಯ್ ಅಂತ ಮತ್ತೊಂದು ಇಂಡಿಕೇಶನ್ ಖಂಡಿತ ಎಂಜಾಯ್ ಮಾಡಿಯೇ ಮಾಡ್ತೀರಾ ಪರವಾಗಿಲ್ಲ ಇಲ್ಲಾಂದ್ರೆ ಏನಾಗುತ್ತೆ ಸಮಸ್ಯೆಗಳ ಆಗಾರದಲ್ಲಿ ಸಿಕ್ಕಾಕೊಂಡು ಸಿಕ್ಕಾಕೊಂಡು ಓದಾಡ್ಬೇಕು ಯಾಕಂದ್ರೆ ಈಗ ಅಷ್ಟೇ ಈಗ ನೋಡಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ನೋಡಿ ಹಣಕಾಸು ಎಷ್ಟು ಕಳ್ಕೊಂಡಿರ್ತರಾ ಎಷ್ಟು ಫ್ರೆಂಡ್ಸ್ ನಿಮಗೆ ಕೈ ಕೊಟ್ಟಿರ್ತಾರೆ ಏನೆಲ್ಲ ಸಮ ಅನುಭವಿಸಿದಿರ್ತಾನೆ ಅದು ಲಾಸಸ್ ಆಗಿದೆ ತಾನೇ ಅದೇ ರೀತಿ ಮೂವತ್ತರಿಂದ ಮೂವತ್ತೊಂಬತ್ತು ತರ್ಟಿ ಟು ತರ್ಟಿ ಅಲ್ಲಿ ಬಲೆ ನಿಮಗೆ ಕೆಲಸ ಸಿಕ್ಕಿದೆ ಕೆಲಸದಲ್ಲಿ ಹೋಗಿದರೆ ಎಲ್ಲ ಹೋಗಿದ್ದೀರ ಆದರೂ ನೀವು ಏನು ಮಾಡ್ತೀರಾ ಆದರೂ ಅಲ್ಲಿ ನೀವು ಭಾಳಷ್ಟು ಕಷ್ಟಪಟ್ಟಿದ್ದೀರಾ ಅಲ್ಲಿ ಒಂಥರ ಏನಾಗಿದೆ ಅಂದರೆ ಯಾಕೋ ಗೊತ್ತಿಲ್ಲ ನಮ್ಮ ನನ್ನ ತನ್ನ ತನ್ನ ಮೇಲೇ ತನಗೆ ಕೀಳರಿಮೆ ನಾನೇ ಹೀಗೆ ಎಲ್ಲರೂ ಸರಿ ಇದ್ದಾರೆ ಯಾಕೋ ಗೊತ್ತಿಲ್ಲ ಈ ಪರಿಸ್ಥಿತಿ ಸುರೇಶ ರೈಟಾ ಹೌದು ಸಣ್ಣ ರೆಮಿಡಿ ಎಸ್ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಏನ್ ಮಾಡ್ಬೇಕು ಈಗ ನೋಡಿ ಈಗ ಶನಿ ದೇಶ ನಡೀತು ಶನಿ ಏನಪ್ಪ ನಿಮ್ಗೆ ಮಾಡ್ತಾನೆ ಶನಿ ಏನು ಮಾಡಲ್ಲ ಆಕ್ಚುಲಿ ನಿಮಗೆ ರಹಸ್ಯ ವಿದ್ಯೆಗಳಲ್ಲಿ ಹೋಗುವಂತೆ ಶನಿ ನಿಮ್ಗೆ ಇಂಟ್ರೆಸ್ಟ್ ಅನ್ನು ಕೊಡ್ತಾನೆ ಅದರ ಜೊತೆಗೆ ಎಲ್ಲೋ ಒಂದ್ ಕಡೆ ಆ ಭೂಮಿ ವಿಚಾರ ಮನೆ ವಿಚಾರಗಳನ್ನು ರಿಫ್ಲೆಕ್ಟ್ ಆಗುವಂತೆ ಮಾಡ್ತಾ ಇದ್ದಾನೆ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಆಗ್ಬೋದು ತಾಯಿ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ತಾಯಿ ಇದ್ರೆ ಮತ್ತೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ ನಿಮಗೆ ಕೂಡ ಈ ಜಾತಕಕ್ಕೆ ರಾಹುಗೆ ಸಂಬಂಧಪಟ್ಟದ ರೆಮಿಡಿಸ ಮಾಡ್ಬೇಕು ಈ ಜಾತಕಕ್ಕೆ ತಂದೆಯಿಂದ ಸುಖ ಕಡಿಮೆ ತಾಯಿಯಿಂದ ಸುಖ ಕಡಿಮೆ ಆ ಚಿಕ್ಕಂದಿಂದ ಕಷ್ಟಪಟ್ಟು ಬರಬೇಕಂತ ಇಂಡಿಕೇಶನ್ ಇದೆ ಆಲ್ರೆಡಿ ಸುರೇಶ್ ಅವರು ಬಂದಿರ್ತಾರೆ ಪರವಾಗಿಲ್ಲ ಮುಂದಿನ ದಿನಗಳು ಆಶಾದಾಯಕ ಇದೆ ಬಟ್ ನೀವು ಫಾರೋ ಅದನ್ನು ಸ್ವಲ್ಪ ಫಾಲೋ ಮಾಡಬೇಕಾಗುತ್ತೆ ಏನು ಮಾಡಬೇಕು ಇಷ್ಟೇ ಮಾಡಿ ಶನಿವಾರ ದಿವಸ ನಾನು ಈ ರಾಹುಗೆ ರೆಮಿಡಿ ಹೇಳ್ಕೊಡ್ತೇನೆ ಅಷ್ಟೇ ಶನಿವಾರ ದಿವಸ ಏನು ಮಾಡಿ ಸ್ವಲ್ಪ ಟೀ ಪೌಡರ್ನ ಅರ್ಧ ಕಿಲೋ ಅಥವಾ ಟೀ ಪೌಡರ್ನ ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ ಮೂರು ತಿಂಗಳ ಕಾಲ ಮಾಡಿ ಇದು ಭಾಳ ಒಳ್ಳೆಯ ರಿಸಲ್ಟ್ ಬರುತ್ತೆ ಆನಂತರ ಬೆಂಗಳೂರಲ್ಲಿ ಎಲ್ಲೆಲ್ಲ ನಾಗನ ನಾಗನ ಕಟ್ಟೆ ಇದೆ ನಾಗದೇವರ ಒಂದು ಸಾನ್ನಿಧ್ಯ ಇದೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಸುರೇಶ್ ಅವರೇ ಲೈಫಲ್ಲಿ ಗೆಲ್ಲುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ವರಿ ಮಾಡುವಂತ ಆಗುತ್ತೆ ಎಲ್ಲ ಬಟ್ ನಿಮ್ಗೆ ಹೇಳ್ತಾರೆ ನಲವತ್ತೇಳನೇ ವಯಸ್ಸಿನ ನಂತರ ಈ ಜಾತಕ ಬಹಳ ಫೇವರೇಬಲ್ ಆಗುತ್ತೆ ಆನಂತರದ ದಿನಗಳು ಬಹಳ ಆಶಾದಾಯಕ ಅಲ್ಲಿವರೆಗೆ ವೇರಿಯೇಷನ್ ಉಂಟು ಸರ್ ಒಳ್ಳೆದಾಗಲಿ ಸರ್ ಕರೆ ಮಾಡಿದಕ್ಕೆ ಧನ್ಯವಾದಗಳು ರೈಟಾ ಪ್ರಶ್ನೆ ಹೇಳಿ ಸರ್ ಈಗ ಸಿನಿಮಾ ಇಂಡಸ್ಟ್ರಿ ಸಣ್ಣ ಪುಟ್ಟ ಇದು ಕೂಡ ನಿಮ್ಗೆ ಕೆಲಸ ಮಾಡುತ್ತೆ ಸರ್ ಇದು ಕೂಡ ಕೆಲಸ ಮಾಡುತ್ತೆ ಬಟ್ ಅದ್ರಲ್ಲಿ ಅಲ್ಟಿಮೇಟ್ ಸಕ್ಸಸ್ ಬರುವಂತದ್ದು ನಲವತ್ತೇಳರ ನಂತರ ಓಕೆನಾ ನೀವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ ಅಥವಾ ನೀವ್ ಆಕ್ಟಿಂಗ್ ಮಾಡ್ತೀರಿ ಅದು ಎಲ್ಲ ಯಾಕಂದ್ರೆ ಪರಿವರ್ತನೆಗೆ ಒಳಗಾಗುವಂತ ಯಾವುದೇ ಪಾತ್ರಗಳು ಪರಿವರ್ತನೆಯನ್ನ ಮಾಡುವಂತ ಯಾವುದೇ ವಿಚಾರಗಳು ನಿಮ್ಗೆ ಬಹಳ ಫೇವರಬಲ್ ರಿಸಲ್ಟ್ ಅದಕ್ಕೇನು ಹೇಳುದು ಜ್ಯೋತಿಷ ಕಲಿಬೇಕಂತ ಈಗ ಅರ್ಥ ಆಯ್ತಾ ಆ ಟ್ರಾನ್ಸ್ಫಾರ್ಮೇಶನ್ ಕೊಡುವಂತದ್ದು ಉಂಟು ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಗೆಲ್ತೀರಾ ನೀವು ಓಕೆನಾ ಅಲ್ಲಿವರೆಗೆ ಸ್ವಲ್ಪ ಬುದ್ಧಿಗಲ್ಲಿ ಇಲ್ಲಿಗೊಂಡು ಸೊ ಕಲ್ತ್ಕೊಳ್ತೀರಾ ಮತ್ತೆ ಗೆಲ್ತೀರಾ ನಲವತ್ತೇಳರ ನಂತರ ಜೀವನ ಬಹಳ ಆಶಾದಾಯಕ ಒಳ್ಳೇದಾಗ್ಲಿ ಸುರೇಶ್ ಅವರೇ ಕರೆ ಮಾಡೋದಕ್ಕೆ ಧನ್ಯವಾದಗಳು ರೈಟ್ ಸರ್ ಓಕೆ ಸೊ ಗೊತ್ತಾಯ್ತೀಗ ಸೊ ಈ ರೀತಿ ಏನು ಧನು ಲಗ್ನಕ್ಕೆ ಸಂಬಂಧಪಟ್ಟದೆ ನೋಡಿ ನೈಸರ್ಗಿಕ ಜನ್ಮಗುಂಡಲ್ಲಿ ಒಂಬತ್ತನೇ ಮನೆ ಇದೆ ಓಕೆನಾ ಈಗ ಧನು ಲಗ್ನ ಅಂತ ಇಟ್ಕೊಳ್ಳಿ ಧನು ರಾಶಿ ಅಂತ ನೀವು ಇಟ್ಕೊಳ್ಳಿ ಪರವಾಗಿಲ್ಲ ಬಟ್ ಧನು ಲಗ್ನಕ್ಕೆ ಬಹಳ ಮಹತ್ವ ರಾಶಿಗಿಂತಲೂ ಲಗ್ನಕ್ಕೆ ಜಾಸ್ತಿ ಬೆಲೆ ಅಂತ ಹೇಳ್ತೇನೆ ಅಥವಾ ಪವರ್ಫುಲ್ ಆಗಿರುವಂತದ್ ಲಗ್ನ ಓಕೆನಾ ಇಲ್ಲೇನಾಗುತ್ತೆ ಇವ್ರ ಜೀವನ ಯಾವತ್ತಿದ್ರು ಕೂಡ ಸ್ಟ್ರಗಲ್ ಯಾಕೆ ಸ್ಟ್ರಗಲ್ ಯಾಕಂದ್ರೆ ಯುದ್ಧ ಭೂಮಿ ಅವ್ರು ಯುದ್ಧ ಭೂಮಿಯಲ್ಲಿ ನಿಂತಿದ್ದಾರೆ ರೈಟ್ ತಾನೆ ಯಾಕಂದ್ರೆ ಅದು ಯುದ್ಧದ ರಾಶಿ ಅದು ಯುದ್ಧ ಭೂಮಿಯಲ್ಲಿ ನಿಂತಿದ್ದಾರೆ ಸ್ಟ್ರಗಲ್ ಮಾಡಬೇಕಾಗುತ್ತೆ ಅಲ್ವಾ ಕುಟುಂಬ ಜೀವನ ಕೆಲವೊಂದು ಕೆಲವೊಂದು ಬಾರಿ ಸಮಸ್ಯೆ ಆಗುತ್ತೆ ಅವ್ರಿಗೆ ಸುಲಭ ಅಂತೂ ಖಂಡಿತ ಅಲ್ಲ ಅಲ್ವಾ ನೋಡಿ ಅಲ್ಲಿ ಅಲ್ಲಿ ಒಂದು ವಿಚಾರ ಉಂಟು ಯಾವಾಗ ಧನುರ್ ಲಗ್ನದಲ್ಲಿ ಜನನಾಗುತ್ತಲ್ವಾ ಯಾರೇ ಇರಲಿ ಈಗ ನೀವು ಮುಂದುವರಿತೀರಂದಾಗ ನೀವೇನು ಮಾಡಬೇಕಂದ್ರೆ ನೀವು ದೊಡ್ಡ ಮಟ್ಟಿಗೆ ಒಂದು ಗುರಿ ಇಟ್ಕೊಳ್ಬೇಕಲ್ವಾ ನಾಳೆನೇ ಕೆಲಸ ಆಗಬೇಕು ಇವತ್ತೇ ಕೆಲಸ ಆಗಬೇಕು ಅದು ವರ್ಕ್ ಆಗಲ್ಲ ನಿಮಗೆ ದೊಡ್ಡ ಮಟ್ಟಿಗೆ ಗುರಿ ಇಟ್ಕೊಳ್ಬೇಕು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಎರಡು ವರ್ಷ ಆಗುವಾಗ ನಾನು ಈ ರೀತಿಯಾಗಿ ಆಗಬೇಕು ಒಂದು ನಾಲ್ಕು ವರ್ಷದಲ್ಲಿ ನಾನು ಈ ರೀತಿಯಾಗಿ ಆಗಬೇಕು ಒಂದು ಐದು ವರ್ಷದಲ್ಲಿ ನಾನು ಈ ರೀತಿಯ ಅಂತಹ ದೊಡ್ಡ ದೊಡ್ಡ ಯೋಜನೆಗಳನ್ನು ನೀವು ಬಹಳ ಲಾಂಗ್ ಟರ್ಮ್ ಯೋಜನೆಗಳನ್ನು ಹಾಕ್ಕೊಂಡಾಗ ಈ ಜಾತಕ ಕೆಲಸ ಮಾಡ್ತದೆ ಅದರ ಜೊತೆಗೆ ಒಂದು ಗುರು ಅಂತ ಇರಬೇಕು ನಿಮಗೆ ಹಿಂದುಗಡೆ ಗುರು ಅಲ್ವಾ ಗುರು ಮತ್ತೆ ಗುರಿ ಇದು ಎರಡೂ ಇದ್ದಾಗ ಧನುರ್ ಲಗ್ನ ಕೆಲಸ ಮಾಡುತ್ತೆ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಂತ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ ಈಗ ನ ವಿಚಾರ ಬಂದಾಗ ಡೆಫಿನೆಟ್ ಆಗಿ ನೀವು ಬಿಸ್ನೆಸ್ ಮಾಡ್ಬೋದು ಏನೂ ಸಮಸ್ಯೆ ಇಲ್ಲ ನಿಮಗೆ ವಿಚಾರ ಗೊತ್ತಿರ್ತದೆ ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ ಬಟ್ ನಿಮಗೆ ತೊಂದರೆ ಉಂಟು ಗೊತ್ತಾ ನಿಮ್ಮ ಕುಟುಂಬ ಸ್ಥಾನ ಮತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಯಾವಾಗಲೂ ಅಡಚಣೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಇದು ವಿಚಾರ ಬಹಳ ಅಡಚಣೆ ಇರ್ತದೆ ಭಾಳ ತೊಂದರೆ ಇರ್ತದೆ ಎಲ್ಲ ಮ್ಯಾನೇಜ್ ಮಾಡಬೇಕಾಗುತ್ತೆ ತುಂಬ ತುಂಬಾ ಸುಲಭ ಅಲ್ಲ ಈಗ ಈಗ ಎಣಿಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಎಲ್ಲೊಂದ್ ಕಡೆ ಲಗ್ನದಲ್ಲಿ ಗುರು ಬಂದ ಪಂಚಮ ಅಥವಾ ನವಮದಲ್ಲಿ ಗುರು ಬಂದ್ಬಿಟ್ಟು ಲಗ್ನವನ್ನು ನೋಡ್ತಾ ಇದ್ದಾರೆ ಅಂದಾಗ ಅದು ಬಹಳ ಫೇವರೇಬಲ್ ಆಗ್ಬೋದು ಅದರ ವಿಚಾರನೆ ಬೇರೆ ಓಕೆ ಆಗ ಒಂದಷ್ಟು ಸಮಸ್ಯೆಗಳು ತನ್ನಿಂದ ತಾನೇ ನಿವಾರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಅಥವಾ ಗುರು ಎಲ್ಲೋ ಕೂತ್ಕೊಂಡು ನಿಮ್ಮ ಕುಟುಂಬ ಸ್ಥಾನವನ್ನು ನೋಡ್ತಾ ಇದ್ದಾನೆ ಅಂದಾಗ ಕೂಡ ಈಗ ಗುರು ಎಂಟನೇ ಮನೆಯಲ್ಲಿ ಇದ್ದಾನೆ ನಿಮ್ಮ ದಶಮ ಸ್ಥಾನದಲ್ಲಿದ್ದಾನೆ ಅಲ್ಲಿ ಇದ್ದುಕೊಂಡು ಗುರು ಕುಟುಂಬ ಸ್ಥಾನವನ್ನು ನೋಡ್ತಾ ಇದ್ದಾನೆ ಅಥವಾ ಆರನೇ ಮನೆಯಲ್ಲಿ ಗುರು ಇದ್ದಾನೆ ಕುಟುಂಬ ಸ್ಥಾನವನ್ನು ನೋಡ್ತಾ ಇದ್ದಾನೆ ಈಗ ನಿಮ್ಮ ಒಂದಷ್ಟು ಕುಟುಂಬದಿಂದ ಬರತಕ್ಕಂಥದ್ದು ಆನಂತರ ಹಣಕಾಸಿನ ವಿಚಾರದಲ್ಲಿ ಬರತಕ್ಕಂತ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಡೆಫಿನೆಟ್ ಆಗಿ ನಿವಾರಣೆ ಆಗ್ತವೆ ಗುರು ಮಹಾರಾಜನ ಅದು ಅಮೃತ ಸಮಾನ ಸೊ ಅಮೃತವನ್ನು ಹಂಚುವಂತಹ ಒಂದು ದೃಷ್ಟಿಯಾಗಿರುತ್ತೆ ಅದರಿಂದಾಗಿ ಅಮೃತ ಬಂದೇವೆ ಇದು ವಿಚಾರ ಬೇರೆ ಅದು ಇರ್ತದೆ ಕೆಲವರಿಗಿರಲ್ಲ ಒಂದು ವೇಳೆ ಅನ್ಸ್ಕೊಳ್ಳಿ ನಿಮ್ಮ ಅದೃಷ್ಟಕ್ಕೆ ಎಲ್ಲೊಂದು ಎರಡನೇ ಮನೇಲಿ ಶನಿಯೇ ಬಂದ್ಬಿಟ್ಟ ರಾಹು ಬಂದ್ಬಿಟ್ಟ ಕೇತು ಬಂದ್ಬಿಟ್ಟ ಕುಜ ಮತ್ತೆ ಶನಿಯ ಕಾಂಬಿನೇಷನ್ ಬಂತು ರಾಹು ಕುಜನ ಕಾಂಬಿನೇಷನ್ ಬಂತು ಈಗ ಮೊದಲೇ ನಿಮಗೆ ಕುಟುಂಬ ಜೀವನ ಮತ್ತೆ ಹಣಕಾಸಿನ ವಿಚಾರ ತೊಂದ್ರೆ ಅಲ್ಲಿ ಏನಾಯ್ತು ಗಾಯದ ಮೇಲೆ ಬರ ಎಳೆದಾಗ ಈಗ ಮತ್ತೆ ಸಮಸ್ಯೆ ಆಗಬಹುದು ಈ ಪರಿಸ್ಥಿತಿಯನ್ನು ಕೆಲವೊಂದು ಬಾರಿ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳ್ತೇನೆ ವಿಚಾರ ಗೊತ್ತಾಯಿತು ನಿಮಗೆ ಅದರ ಜೊತೆಗೆ ವಿಶೇಷವಾಗಿ ನಾನು ಹೇಳ್ತೀನಿ ಅಲ್ವಾ ಧನುರ್ಲಗ್ನದವ್ರಿಗೆ ಬಿಸ್ನೆಸ್ ಪರವಾಗಿಲ್ಲ ಬಿಸ್ನೆಸ್ ಮಾಡಿ ಬಟ್ ಅಷ್ಟು ಯೋಜನೆಗಳನ್ನು ಹಾಕೊಂಡು ಹೋಗ್ಬೇಕು ಲಾಂಗ್ ಟರ್ಮ್ ಆಗಿರುವಂತಹ ಯೋಜನೆಗಳು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಅಷ್ಟು ಅಲ್ವಾ ನಾಳೆನೇ ಆಗ್ಬೇಕು ನಾಳೆನೇ ಅವಸರ ಮಾಡಿದಾಗ ಈ ಜಾತಕೊಂದು ಕೆಲಸ ಮಾಡಲ್ಲ ಆಗ ಪ್ರಾಬ್ಲಮ್ ಕಟ್ ಆಯ್ತ ತೋಡಿದ ವಿಚಾರ ಓಕೆನಾ ಇನ್ನೇನ್ ಇರ್ತದೆ ಹೇಳಿ ಕೊರ್ತೇನೆ ಕರೆ ಇಲ್ಲಿ ಜಸ್ಟ್ ಮಾತಾಡ್ರೆ ಹಲೋ ನಮಸ್ತೆ ನಮಸ್ತೆ ಆ ಸರ್ ಯಾರ್ ಮಾತಾಡ್ತಿದ್ದೀರಾ ಸರ್ ಎಲ್ಲಿಂದ ಸರ್ ಅರುಣ್ ಅಂತ ನಮ್ಮ ಸಿಸ್ಟರ್ ಬಗ್ಗೆ ಕೇಳಬೇಕು ಅರುಣ್ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ ನೀವು ಓಕೆ ಯಾರ್ ಬಗ್ಗೆ ತಿಳ್ಕೋಬೇಕು ಸರ್ ನಮ್ಮ ಸಿಸ್ಟರ್ ಬಗ್ಗೆ ಸರ್ ಅವರ ಹೆಸರು ಊಟಿದ ದಿನಾಂಕ ಹೇಳಿ ಇಸಿ ಸರಿ ಹೇಳಿ ಸರ್ ನೀವು ಮಾತಾಡಿದ ಮೊದಲೇ ಕೇಳಿಸ್ತಾ ಇಲ್ಲ ಇಲ್ಲಿ ನನಗೆ ಸರ್ ಸಾವಿರದ ಒಂಬೈನೂರ ತೊಂಬತ್ತು ಸರ್ ಹಾ ಓಕೆ ಈಗ ಗೊತ್ತಾಯ್ತು ಓಕೆ ಸಮಯ ಹೇಳಿ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಸರ್ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಹುಟ್ಟಿದ್ದಲ್ಲಿ ಅನಂತಪುರ ಡಿಸ್ಟ್ರಿಕ್ಟ್ ಆಂಧ್ರಪ್ರದೇಶ ಆಂಧ್ರಪ್ರದೇಶ ಓಕೆ ವೇರಿಯೇಷನ್ ಬರುತ್ತೆ ಈಗ ಸರ್ ಓಕೆ ಇರ್ಲಿ ಅವರ ಲಗ್ನ ಗೊತ್ತಾ ನಿಮ್ಗೆ ಯಾವ ಲಗ್ನ ಹೊರದು ವೃಷ್ಟಿಕ ಲಗ್ನ ಬರುತ್ತಾ ವೃಷ್ಟಿಕ ಲಗ್ನ ಓಕೆ ಹುಬ್ಬಾ ನಕ್ಷತ್ರ ಸಿಂಹರಾಶಿ ವೃಷ್ಟಿಕ ಲಗ್ನ ರೈಟ್ ತಾನೇ ಓಕೆನಾಳ್ಕೊಳ್ಬೇಕು ಸರ್ಬೇಡಿ ಸರ್ ಮದುವೆ ಆಗಿದೆ ಮದುವೆ ಆಗಿ ಸಮಯ ಆಯ್ತು ಹೇಳಿ ಸರ್ ನಂಗೆ ಎರಡು ವರ್ಷ ಆಯ್ತು ಸರ್ ಅದು ನೀವು ಅವಸರ ಮಾಡಿದ್ರಿ ಸರ್ ಯಾಕೆ ಎರಡು ವರ್ಷದಲ್ಲಿ ಮದುವೆ ಮಾಡ್ಲಿಕ್ಕೆ ಹೋದ್ರೆ ಮದುವೆ ಡಿಲೇ ಮಾಡ್ಬೇಕಂತ ಈ ಜಾತಕಕ್ಕೆ ಅಲ್ವಾ ಯಾಕಂದ್ರೆ ಏನಾಗುತ್ತೆ ಗೊತ್ತಾ ಕಮ್ಯುನಿಕೇಶನ್ ಸರಿ ಇರುವುದಿಲ್ಲ ಅಂದ್ರೆ ಗಂಡ ಎಂಟಿ ಮಧ್ಯೆ ಕಮ್ಯುನಿಕೇಶನ್ ಡಿಸ್ಟರ್ಬೆನ್ಸ್ ಆಗುತ್ತೆ ಕಮ್ಯುನಿಕೇಶನ್ ಸರಿ ಇರಲ್ಲ ಅದಕ್ಕೆ ಮದುವೆ ಜೊತೆ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಇವ್ರಿಗೆ ಈಗಿನ ಮಟ್ಟಿಗೆ ನೋಡ್ಲಿಕ್ಕೆ ಹೋದ್ರೆ ಅದು ತುಂಬಾ ಸಮಸ್ಯೆ ಯಾಕಂದ್ರೆ ಒಂದೇದಾಗಿ ಏನಾಗುತ್ತೆ ಅಂದ್ರೆ ಬುಧ ಅಫ್ಲಿಕ್ಷನ್ ಇದ್ದಾನೆ ಬುಧ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೇನೆ ನೋಡಿ ಈ ಜಾತಕ ಕರ್ಕಟಗಳನ್ನ ನಾನು ರೆಮಿಡಿ ಹೇಳಿಕೊಡ್ತೇನೆ ಸೊ ಅದನ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಅದು ಚೆನ್ನಾಗಿ ವರ್ಕ್ ಆಗುತ್ತೆ ಇವರಿಗೆ ನೋಡಿ ಇವ್ರಿಗೆ ಒಂದು ನೋಡಿ ಸರ್ ಇವ್ರು ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಹೇಳಿ ನಂಗೆ ಅಥವಾ ಮನೆಯಲ್ಲಿದ್ರೆ ಈ ಜಾತಕ ಕೆಲಸ ಮಾಡುವುದೇ ಇಲ್ಲ ಮನೆಯಲ್ಲಿದ್ರೆ ನೀವು ಇನ್ನೂ ಮದುವೆ ಮಾಡಿದ್ರೆ ಡ್ರಾಪ್ ಆಗುತ್ತೆ ಸರ್ ಓಕೆ ನಾ ಮೊದ್ಲು ಹೇಳಿ ಅವರಿಗೆ ಒಂದು ಕೆಲಸ ಹುಡ್ಕೊಳ್ಳಿಕ್ಕೆ ಏನ್ ಬೇಕಾದ್ರೂ ಕೆಲಸ ಮಾಡ್ಲಿ ಅವ್ರು ಏನ್ ಕಲ್ತಿದಾರೆ ಆದ್ರೂ ಕೆಲಸವನ್ನ ಮೊದ್ಲು ಹುಡುಕ್ಲಿ ಕೆಲಸ ಹುಡುಕಿದ ನಂತರ ಈ ಜಾತಕ ಪ್ರೊಸೀಡ್ ಆಗುತ್ತೆ ಕೆಲಸದಲ್ಲಿ ಇದ್ದಾಗಲೇ ಕೆಲಸದಲ್ಲಿ ಇಲ್ಲ ಅಂದ್ರೆ ಮದ್ವೆ ಜೀವನಾನೂ ಇರಲ್ಲ ಇರಲ್ಲ ಸುಮ್ಮನೆ ಕೀಳರಿಮೆಯನ್ನ ತಂದುಕೊಂಡು ಓದಾಡ್ಬೇಕಾದಂತ ಅನಿವಾರ್ಯತೆ ಈ ಜಾತಕದಲ್ಲಿ ಉಂಟು ಸರ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇವರ ಹೆಸರೇನು ಸರ್ ಹೇಳಿಲ್ಲ ನೀವು ಮಂಜುಳ ಅಂತ ಮಂಜುಳಾ ಅಂತ ಅಥವಾ ಹೆಸರಿನಲ್ಲಿ ಬದಲಾವಣೆ ಬೇಕಲ್ಲ ಸರ್ ಆಗುದಿಲ್ಲಲ್ಲೋ ಸರ್ ತುಂಬಾ ಕಷ್ಟ ಉಂಟಲ್ಲ ಸರ್ ಯಾವ್ದೇ ಕೆಲಸ ಕಾರ್ಯಗಳು ಅಲ್ಲ ಸರ್ ಅರ್ಧರ್ಧನೆ ಆಗುತ್ತಲ್ಲ ಸರ್ ಎಲ್ಲ ತಲೆಯಲ್ಲಿ ಎಲ್ಲ ಮಂಡೆಯಲ್ಲಿ ಹಚ್ಕೊಂಡಿರ್ತಾರಲ್ವ ಟೆನ್ಷನ್ ಮಾಡ್ಕೊಂಡಿರ್ತಾರಲ್ಲ ಹೌದಾ ಅಲ್ಲೋ ಹೇಳಿ ಹೌದು ಅದೋ ಇದೇ ಪರಿಸ್ಥಿತಿ ಇರುವಂತದ್ದು ಅದಕ್ಕೋಸ್ಕರ ಹೆಸರಿನಲ್ಲಿ ಮೊದಲು ಬದಲಾವಣೆ ತರಬೇಕು ನಾನು ಹೇಳ್ತೇನೆ ನಿಮ್ಗೆ ಹೆಸರ್ಲಿ ಹೇಗೆ ಬದಲಾವಣೆ ತರಬೇಕಂತ ನಾನ್ ಹೇಳಿದ್ರೆ ಈ ಜಾತಕಕ್ಕೆ ಹೆಸರನ್ನ ಹೇಗೆ ತನ್ನಿ ಅಂದ್ರೆ ಆ ಆರ್ ಅಕ್ಷರದಿಂದ ರಾ ಅಕ್ಷರದಿಂದ ಹೆಸರನ್ನು ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರಾ ಅಕ್ಷರದಿಂದ ಮೂರು ಅಕ್ಷರದ ಹೆಸರು ಬೇಕು ಅದನ್ನ ಇಟ್ಕೊಂಡು ಪ್ರತಿದಿನ ಅವರಿಗೆ ನೂರು ಬಾರಿ ಅದನ್ನು ಬರಿಲಿಕ್ಕೆ ಕೇಳಿ ಇದು ಬಹಳ ಫೇವರಬಲ್ ರಿಸಲ್ಟ್ ಕೊಡುತ್ತೆ ಅವರಿಗೆ ಸೊ ಇದನ್ನ ಮಾಡಿದಾಗ ಮೇ ಬಿ ಅದನ್ನು ಮಾಡಬೇಕು ಅದ್ರ ಜೊತೆಗೆ ಕೆಲಸದಲ್ಲಿರಬೇಕು ಎಲ್ಲಾದ್ರೂ ಒಂದು ಕಡೆ ಕೆಲಸ ನೋಡಿ ಕೆಲಸಕ್ಕೆ ಸಂಬಂಧಪಟ್ಟ ಈ ಜಾತಕ ಬಹಳ ಫೇವರಬಲ್ ಜಾತಕ ಆ ಒಂದು ಯೋಗ ಉಂಟು ಅದನ್ನು ಯೂಸ್ ಮಾಡ್ಕೊಳ್ತಾ ಇಲ್ಲ ನೀವು ಅದು ಪರಿಸ್ಥಿತಿ ಕೆಲಸಕ್ಕೆ ಹೋಗಬೇಕು ಜೊತೆಗೆ ದೇವಸ್ಥಾನಕ್ಕೆ ಹೋಗ್ತಾ ಇರಬೇಕು ಅಲ್ಲೂ ಆಗೇನಾಗುತ್ತೆ ಈ ಜಾತಕ ಬಹಳ ಚೆನ್ನಾಗಿ ಪ್ರೊಸೀಡ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಮುಂದೆ ಬರುವ ದಿನಗಳು ಬಹಳ ಆಶಾದಾಯಕ ಇದೆ ಬಟ್ ನಾನು ಹೇಳಿಕೊಟ್ಟಂತ ಎರಡೇ ಟೆಕ್ನಿಕ್ಸ್ ಅನ್ನ ಫಾಲೋ ಮಾಡಿದ್ರ ಮುಖಾಂತರ ಲೈಫ್ ಅಲ್ಲಿ ಒಳ್ಳೆ ಒಂದು ಸಕ್ಸೆಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮ್ಮ ತಂಗಿ ಯಾರಿದ್ದಾರೆ ಅವ್ರು ಗೆಲ್ಲಿಕ್ಕೆ ಸ್ಟಾರ್ಟ್ ಆಗ್ತಾರೆ ಒಳ್ಳೇದಾಗ್ಲಿ ಸರ್ ಓಕೆನಾ ಅವರು ಕೋರ್ಟ್ ಕೇಸ್ ಹಾಕಿದ್ದಾರೆ ಅವ್ರ ಮನೆಯವರು ಅದು ನಮ್ ಕಡೆ ಆಗುತ್ತೆ ಸರ್ ಸರ್ ಕೋರ್ಟ್ ಕಚೇರಿ ಕೇಸ್ ಅದು ಈಗ ನಡೆಯುವಂತದ್ದೇ ಬಟ್ ನಾನು ಹೇಳ್ದಲ್ವಾ ಹೆಸರಿನಲ್ಲಿ ಬದಲಾವಣೆ ತನ್ನಿ ಅಂತ ಓಕೆನಾ ಆ ಹೆಸರಿನಲ್ಲಿ ಬದಲಾವಣೆ ತಂದಾಗ ಮೇಬಿ ಅದು ನಿಮ್ಮ ಪಾಲಿಗೆ ಆಗುವಂತಹ ಏನಂತ ಕೇಸ್ ಆಗಿದ್ದಾರೆ ಸರ್ ಹೇಳಿ ಅವರು ಬೇಡ ಅಂತ ಹಾಕಿದ್ದಾರೆ ಸರ್ ಏನಂತ ಏನಂತ ಹಾಕಿದ್ದಾರೆ ಸರ್ ಅವರು ಗಂಡ ಇವರು ಬೇಡ ಅಂತ ಹಾಕಿದ್ದಾರೆ ಸರ್ ಹ್ಮ್ ಅವ್ರ ಗಂಡ ಇವ್ರು ಬೇಡ ಅಂತ ಹಾಕಿದ್ದಾರೆ ಓಕೆ ಈಗ ಫೈಟ್ ಮಾಡಿ ನೀವು ಅಲ್ವಾ ನಿಮ್ಗೆ ಇಷ್ಟು ಬೇಡ ಇಷ್ಟು ಪರಿಹಾರ ಕೊಡ್ಲಿಕ್ಕೆ ಹೇಳಿ ಮದುವೆ ಖರ್ಚೆ ಎಲ್ಲ ಕೊಡ್ಲಿಕ್ಕೆ ಕೇಳಿ ಏನಾಯ್ತು ಈಗ ಆಯ್ತು ಅದು ಮಾಡಿ ಮತ್ತೆ ನೀವು ಫೈಟಿಂಗ್ ಮಾಡಿ ನಿಮ್ಗೆ ಆಗುತ್ತೆ ಅದು ಪರವಾಗಿಲ್ಲ ಯಾಕೆ ಬೇಡ ಅಂತ ಹೇಳುದು ಇದು ಗೊತ್ತಾ ನಿಮ್ಗೆ ಇವರ ಹೊರಟುತನದ ಮಾತುಗಳು ಹೊರಟು ಹೊರಟಾಗಿ ಮಾತಾಡ್ತಾರೆ ಸರಿ ಮಾತಾಡಲ್ಲ ಇದು ಪರಿಸ್ಥಿತಿ ಅಲ್ಲಿ ಅಲ್ಲಿ ಇದ್ದದ್ದೆ ಅಲ್ವಾ ಹೌದಾ ಗೊತ್ತಾ ನಿಮ್ಗೆ ಹಾ ಅಥವಾ ಇದೇ ಪರಿಸ್ಥಿತಿ ಅಥವಾ ಹೊರಟು ಹೊರಟು ಮಾತಾಡಿದ ಈಗ ಬಿಡ್ಬೇಕಾಗುತ್ತೆ ಬಹಳ ನೈಸ್ ಆಗಿ ಮಾತಾಡ್ಬೇಕಾಗುತ್ತೆ ಚೆನ್ನಾಗಿ ಮಾತಾಡಬೇಕಾಗುತ್ತೆ ಒಂದು ಕೆಲಸದಲ್ಲಿ ಇರಬೇಕಾಗುತ್ತೆ ಹೆಸರಲ್ಲಿ ಬದಲಾವಣೆ ತರ್ಬೇಕು ನೋಡೋಣ ಈ ಜಾತಕ್ಕೆ ಕೆಲಸ ಮಾಡ್ತಾ ಇಲ್ವಾ ಅಂತ ಖಂಡಿತ ಕೆಲಸ ಮಾಡಿದೆ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಅದನ್ನ ಮಾಡ್ಕೊಳ್ಳಿ ಏನ್ ಮಾಡ್ಬೇಕಂದ್ರೆ ಆ ಈ ಕಪ್ಪು ಉದ್ದಿದೆಯಲ್ಲ ಸರ್ ಕಪ್ಪು ಉದ್ದು ಪ್ರತಿದಿನ ಉದ್ದಿಂದ ಒಂದು ಹಿಡಿ ಉದ್ದಿಂದ ಇವರಿಗೆ ಅವರಿಗೆ ನಿವಾಳಿಸ್ ತೆಗಿರಿ ಓಕೆನಾ ಪ್ರತಿದಿನ ಒಂದು ಹಿಡಿ ಮಂಜುಳ ಅವರಿಗೆ ನಿವಾಳಿಸ್ ತೆಗಲಿಕ್ಕೆ ಪ್ರಯತ್ನ ಮಾಡಿ ಅದು ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಲ್ವತ್ತೆಂಟು ದಿನ ಮಾಡ್ಕೊಳ್ಳಿ ಇದರಿಂದ ಒಳ್ಳೆ ಒಂದು ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು ಮನೆ ನೈಋತ್ಯ ಭಾಗ ನಿಮಗೆ ತೊಂದರೆಗೊಳಗಾಗಿರುವಂತಹ ಜಾಗ ನೈಋತ್ಯದ ಭಾಗವನ್ನು ಬಹಳ ಕ್ಲೀನ್ ಆಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋ ಹೆಸರಿನಲ್ಲಿ ಬದಲಾವಣೆ ಒಂದು ಕೆಲಸವನ್ನು ಹುಡುಕುದು ಇಷ್ಟು ಮಾಡಿದಾಗ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಬಹಳ ಆಶಾದಾಯಕ ಒಳ್ಳೇದಾಗಲಿ ಸರ್ ಎಸ್ ಒಳ್ಳೇದಾಗ್ ಸರ್ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ನೋಡಿ ಜಾತಕ ಫೇವರೇಬಲ್ ಇದೆ ಆಯ್ತಾ ಜಾತಕ ತುಂಬಾನೇ ಫೇವರೇಬಲ್ ಬಟ್ ಮಾತುಕತೆ ಹೊರಟುರಡು ಮಾತು ಏನೇನೋ ಮಾತಾಡ್ತಾರೆ ಏನೋ ಮಾಡ್ತಾರೆ ಮತ್ತೆ ಟೆನ್ಷನ್ ಮಾಡ್ಕೊಂಡು ಅಲ್ತಾ ಕೂತ್ಕೊಳ್ತಾರೆ ನಾನೇನೋ ತಪ್ಪು ಇದೆಲ್ಲ ಇರ್ತದೆ ಈ ಜಾತಕಕ್ಕೆ ಸಂಬಂಧ ಕೆಲಸದಲ್ಲಿ ಹೋದಾಗ ಮೇ ಬಿ ಜಾತಕ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ಹೆಸರಲ್ಲಿ ಬದಲಾವಣೆ ತಂದಾಗ ಕೆಲಸದಲ್ಲಿ ನೋಡೌಟ್ ಏನೂ ಸಮಸ್ಯೆ ಇಲ್ಲ ಸೊ ಇದು ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ನೋಡಿ ಈಗ ಏನಾಗುತ್ತೆ ಧನುರ್ ಲಗ್ನಕ್ಕೆ ಸಂಬಂಧ ನಾನು ಹೇಳಿದೆ ನೀವೇನು ಮಾಡಬೇಕು ಧನುರ್ ಲಗ್ನದವರು ಒಂದು ಗುರಿಯನ್ನ ಇಟ್ಕೊಳ್ಬೇಕು ಗುರುವನ್ನ ಮಾಡ್ಕೊಳ್ಬೇಕು ಬಹಳ ಲಾಂಗ್ ಟರ್ಮ್ ನ ಒಂದು ಯೋಜನೆಯನ್ನು ಹಾಕೊಂಡು ಹೋದಾಗ ಏನಾಗುತ್ತೆ ನೀವು ಲೈಫಲ್ಲಿ ಖಂಡಿತ ಗೆದ್ದೇ ಗೆಲ್ತಾರೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡೆಯುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ನೋಡಿ ಧನು ಲಗ್ನದವರ ವಿಷಯ ಏನು ಗೊತ್ತಾ ಈ ಧನುರ್ ಲಂಗ ಮದುವೆ ಆದ್ರೆ ಇವರು ಬೆಡ್ ರೂಮ್ ಬಹಳ ಡಿಸ್ಟರ್ಬೆನ್ಸ್ ಆಗುತ್ತೆ ಬೆಡ್ರೂಮ್ ಲೈ ಅಷ್ಟು ಚೆನ್ನಾಗಿರಲ್ಲ ತೋ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿಂದಲೇ ಇರ್ತದೆ ಅದನ್ನು ಸ್ವಲ್ಪ ಮ್ಯಾನೇಜೇಬಲ್ ಮ್ಯಾನೇಜ್ ಮಾಡ್ಬೇಕಾದ ಅನಿವಾರ್ಯತೆ ನಾನು ಹೇಳುದಾದ್ರೆ ನೀವೇನ್ ಕೆಲಸ ಮಾಡ್ತೀರಾ ಕೆಲಸದಲ್ಲಿ ಸ್ವಲ್ಪ ಸ್ಯಾಲರಿಯನ್ನು ಮಿಗಿಸಿಟ್ಟು ಅದನ್ನ ಅನಾಥಾಶ್ರಮಕ್ಕೆ ದಾನ ಮಾಡಿ ಯಾರಿಗಾದ್ರು ಕೊಡಿ ಅನಾಥಾಶ್ರಮಕ್ಕೆ ದಾನ ಮಾಡಿ ಏನಾದ್ರು ಮಾಡಿ ತೊ ಇದರ ಮುಖಾಂತರ ಒಂದು ಒಳ್ಳೆ ರಿಸಲ್ಟ್ ಅನ್ನ ನಮ್ಮ ಧನುರ್ ಲಗ್ನದವ್ರು ಪಡ್ಕೊಳ್ಳಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ನೋಡಿ ಇಲ್ಲಾಂದ್ರೆ ಇನ್ನೊಂದು ವಿಚಾರ ಏನು ಗೊತ್ತಾ ಧನುರ್ ಲಗ್ನದವರಿಗೆ ಧನುರ್ ಲಗ್ನವರಿಗೆ ಫೀಮೇಲ್ ಜಾತಕ ಅಂತ ಇಟ್ಕೊಳ್ಳೋಣ ಧನುರ್ ಲಗ್ನದವರು ಓಕೆ ಮೇಲ್ ಜಾತಕ ಬೇಡ ಫೀಮೇಲ್ ಜಾತಕ ಧನು ಲಗ್ನದವರು ಮದುವೆಯಾಗಿ ಗಂಡನ ಮನೆಗೆ ಹೋಗಿದ್ದಾರೆ ಇವರ ಸಮಸ್ಯೆ ಏನ್ ಗೊತ್ತಾ ಗಂಡನ ಮನೆಯಲ್ಲಿ ಗಂಡನ ಒಡ ಹುಟ್ಟಿದವರು ಯಾರಿದ್ದಾರೆ ಅವರಿಂದ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅವರಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅವ್ರು ಇವರಿಗೆ ಯಾವಾಗಲೂ ಚುಸ್ತಾನೆ ಇರ್ತಾರೆ ಇದು ಪರಿಸ್ಥಿತಿ ರೈಟ್ ಓಕೆನಾ ಅಲ್ಲಿಂದ ತಪ್ಪಿಸಿಕೊಳ್ಬೇಕು ಅದು ಅನಿವಾರ್ಯತೆ ಒಂದು ಕಡೆ ಈಗ ಈಗ ಮದುವೆ ಆದ್ರೆ ಗಂಡ ಎಂತ ಬೇರೆ ಏನಿದ್ದಾರೆ ಇದು ವಿಷಯ ಬೇರೆ ಇಲ್ಲ ಅಂದ್ರೆ ಏನಾಗುತ್ತೆ ಅವರ ಒಡ ಹುಟ್ಟಿದವರು ಗಂಡನ ಒಡ ಹುಟ್ಟಿದಾರೆ ಅಂತ ಚುಚ್ಚಲಿಕೆ ಶುರು ಸೊ ಇದೊಂದು ಪರಿಸ್ಥಿತಿ ಅದಕ್ಕೋಸ್ಕರ ಇವರು ತುಂಬಾನೇ ಸಫರ್ ಆಗ್ತಾರೆ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ ಏನ್ ಗೊತ್ತಾಗಲ್ಲ ಈ ಪರಿಸ್ಥಿತಿಯಲ್ಲಿ ಕೆಲವೊಂದು ಬಾರಿ ಇರ್ತಾರೆ ನಮ್ಮ ಧನುರ್ ಲಗ್ನದವರು ವಿಶೇಷ ರೀತಿಯಲ್ಲಿ ರೈಟ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಧನುರ್ ಲಗ್ನದವರ ಲೈಫ್ ತುಂಬಾನೇ ಒಳ್ಳೆ ರೀತಿಯಲ್ಲಿ ನಡೆಯುವಂತದ್ದು ಯಾವಾಗ ಫೋರ್ಟಿ ಯಂತ್ರ ನಲ್ವತ್ತರ ನಂತರ ಅದಕ್ಕಿಂತ ಮುಂಚೆ ಇಲ್ಲ ಬಹಳ ಜಾಗೃತರಾಗಿರ್ಬೇಕು ಫೋರ್ಟಿಯ ನಂತರ ಲೈಫ್ ಚೆನ್ನಾಗಿರ್ತದೆ ಅಲ್ಲಿವರೆಗೆ ವೇರಿಯೇಷನ್ ಅಲ್ಲಿವರೆಗೆ ನಿಮ್ಮನ ಮೇಲೆ ಕೆಳಗೆ ಮೇಲೆ ಕೆಳಗೆ ಅದು ಆಟ ಆಡಿಸ್ತಾನೆ ಇರ್ತದೆ ಆ ನಂತರದ ದಿನಗಳೇನುಂಟು ಫೋರ್ಟಿ ಟು ಫೋರ್ಟಿ ನೈನ್ ಫಿಫ್ಟಿ ಟು ಫಿಫ್ಟಿ ನೈನ್ ಈ ಇಪ್ಪತ್ತು ವರ್ಷಗಳ ಕಾಲ ಧನುರ್ ಲಗ್ನದವರು ಎಂಜಾಯ್ ಮಾಡ್ತಾರೆ ಧನುರ್ ಲಗ್ನದವರಿಗೆ ಅದೇನು ಪ್ರಾಸ್ಪೆರಿಟಿ ಬರಬೇಕು ಅದು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಮನೆ ಮಾಡ್ತಾರೆ ವಾಹನ ಬೇಕಾ ಮಕ್ಕಳು ಅದು ಇದೆಲ್ಲವೂ ಕೂಡ ಸಪೋರ್ಟ್ ಆಗುತ್ತೆ ಅವ್ರಿಗೆ ಏನು ತೊಂದರೆ ಇಲ್ಲ ಅಲ್ಲಿವರೆಗೆ ವೇರಿಯೇಷನ್ ಅದು ಇದು ಅದು ಅಲ್ಲೂ ಹೆಚ್ಚಾಗಿ ಯಾವುದರಲ್ಲಿ ಸಮಸ್ಯೆ ಅನುಭವಿಸ್ತಾರೆ ಭೂಮಿ ವಿಚಾರ ಮನೆ ವಿಚಾರ ಮನೆ ವಿಚಾರ ಆ್ಯಕ್ಚುಲಿ ಸಮಸ್ಯೆ ಅಲ್ಲ ಅದು ಅಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ ಎಲ್ಲಿ ಇದ್ದೀರಾ ಅಲ್ಲಿ ನಿಲ್ಲಕ್ಕಾಗಲ್ಲ ನಿಮ್ಗೆ ನೀವು ಬೇರೆ ಕಡೆ ಹೋಗ್ತೀರಾ ಒಂದು ಕಡೆ ಚೇಂಜ್ ಮಾಡಿ ಹೋಗ್ತೀರಾ ಅಥವಾ ಕೆಲವೊಂದು ಬಾರಿ ಚೇಂಜ್ ಮಾಡಿ ಹೋಗಬೇಕು ಆಗಲ್ಲ ಅಥವಾ ಇಲ್ಲಿ ಗಂಡನ ಮನೆಯಲ್ಲಿ ಕಿರುಕುಳ ಗಂಡನ ಮನೆಯಲ್ಲಿ ಅಂದ್ರೆ ಗಂಡನ ಒಡ ಹುಟ್ಟಿದ ಕಿರುಕುಳ ಇದೆಲ್ಲ ಸ್ವಲ್ಪ ನಿಮ್ಗೆ ಸಹಿಸಿಕೊಳ್ಬೇಕಾದ್ರೆ ಅನಿವಾರ್ಯತೆ ಉಂಟು ಅಂತ ಹೇಳಿದ್ರೆ ಸ್ವಲ್ಪ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನು ನೋಡಿ ನೀವೇನ್ ಗೊತ್ತಾ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಧನಸ್ಥಾನವನ್ನ ಧನಸ್ಥಾನವನ್ನು ಇಟ್ಕೊಳ್ಬೇಕಾಯ್ತಾ ನಿಮ್ಮ ಮಾತುಕತೆ ಬಹಳ ಚೆನ್ನಾಗಿರ್ಬೇಕು ಓಕೆನಾ ಒಂದು ರ್ಯಾಶ್ ಆಗಿ ಮಾತಾಡಬೇಡಿ ಚೆನ್ನಾಗಿ ಮಾತಾಡಲಿಕ್ಕೆ ಪ್ರಯತ್ನ ಮಾಡಿ ಎಲ್ಲರ ಜೊತೆ ರಿಲೇಶನ್ಶಿಪ್ ಮೇಂಟೈನ್ ಮಾಡಿ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಬೇಕಾದ್ರೆ ಅವರಿಗೆ ಸಹಾಯ ಮಾಡಿ ಆಗ ನಿಮ್ಮ ಕುಟುಂಬ ಸ್ಥಾನ ಏನುಂಟು ಅದು ತನ್ನ ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ ಕುಟುಂಬ ಸ್ಥಾನ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ನಿಮ್ಗೆ ಬಹಳ ವಿಶೇಷವಾಗಿರುವಂತಹ ರಾಹು ಮಹಾರಾಜ ಜಾತಕದಲ್ಲಿ ರಾಹು ಮಹಾರಾಜನ ಪೊಸಿಷನ್ ಬಹಳ ಚೆನ್ನಾಗಿರಬೇಕು ಜೊತೆಗೆ ರಾಹು ಗುರು ನೋಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಈಗ ನೀವು ಲೈಫ್ ಅಲ್ಲಿ ಬಹಳ ಬೇಗನೆ ಗೆಲ್ತೀರಾ ಒಂದ್ ವೇಳೆ ರಾಹು ಗುರು ನೋಡ್ತಾ ಇಲ್ಲ ರಾಹು ಶನಿ ಜೊತೆಗೆ ಸೇರ್ಕೊಂಡಿದ್ದಾನೆ ರಾಹು ಕುಜನ್ ಜೊತೆಗೆ ಸೇರಿಕೊಂಡಿದ್ದಾನೆ ಅಂದಾಗ ಲೈಫಲ್ಲಿ ಏನಾಗುತ್ತೆ ಅಥವಾ ರಾಹು ಗುರು ಜೊತೆಗೆ ಸೇರ್ಕೊಂಡಿದ್ದಾನೆ ಅಂದಾಗ ಧನು ಲಗ್ನದವರ ಜಾತಕಕ್ಕೆ ದೊಡ್ಡ ಬಾಂಬ್ ಅದು ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಾರ ಅದಕ್ಕೂ ರಾಹು ಕಂಟ್ರೋಲ್ ಮಾಡಿಕೊಳ್ಬೇಕು ರಾಹುವನ್ನು ಕಂಟ್ರೋಲ್ ಮಾಡಿ ಇರುವಂತಹ ಉಪಾಯ ಏನಿದೆ ಒಂದು ನಿಮ್ಮ ಮೂಲ ನಾಗ ದೇವರಲ್ಲಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡುದು ಮತ್ತೊಂದು ಟೀ ಪೌಡರ್ ಅನ್ನು ದಾನ ಮಾಡುದು ಕಪ್ಪು ಉದ್ದಿಂದ ನಿವಾಳಿಸಿ ತೆಗೆಯುವುದು ಆನಂತರ ಗಂಗಾ ಜಲವನ್ನು ಮನೆಯಲ್ಲಿ ಅದರಲ್ಲಿ ಸ್ನಾನ ಮಾಡುದು ಅಥವಾ ನೀವು ಗಂಗಾ ಜಲ ಗಂಗೆಯಲ್ಲಿ ಹೋಗಿ ನೀವು ಮುಳುಗಿ ಮುಳುಗು ಹಾಕಿ ಬರುವುದು ಸೊ ಇಷ್ಟೆಲ್ಲ ಮಾಡಿದಾಗ ಏನಾಗುತ್ತೆ ನಿಮ್ಮ ಜಾತಕದಲ್ಲಿ ರಾಹು ಚೆನ್ನಾಗಿದ್ರೆ ನಿಮ್ಮಲ್ಲಿ ಪರಾಕ್ರಮ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ಗೆ ಏನು ಬೇಕೋ ಅದು ಅಚೀವ್ಮೆಂಟ್ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಧರ್ಮ ಟ್ರೈ ಮಾಡಿ ನೋಡಿ ಹೌದು ಅಂತ ಗೊತ್ತಾಗ್ತದೆ ರೈತನ ಹೋಗಿ ನಿಮ್ಮ ರಾಹು ನಿಮಗೆ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರಾಹುವನ್ನು ಕಂಟ್ರೋಲ್ ಮಾಡಿ ಇಟ್ಕೊಂಡಾಗ ಮೋಸ ಹೋಗುವಂತ ಸಾಧ್ಯತೆ ತೀರಾ ಕಡಿಮೆ ಬಿಸ್ನೆಸ್ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಟ್ರಾಂಗ್ ಆಗಿ ಬಿಡ್ತೀರಾ ನೀವು ಹೆದರುದಿಲ್ಲ ಯಾರಿಗೂ ಅರ್ಥ ಆಯ್ತು ಇಟ್ಕೊಳ್ತೀನಪ್ಪ ಓಕೆ ಜಸ್ಟ್ ಅವ್ರ ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿ ನಿಮ್ಮ ಹುಟ್ಟಿದ ದಿನಾಂಕ ಹದಿನಾರು ಆರು ಸಾವಿರದ ಓಕೆ ಸಮಯ ಹತ್ತು ಬೆಳಿಗ್ಗೆ ಸಂಜೆ ರಾತ್ರಿ ಬೆಳಿಗ್ಗೆ ಹತ್ತು ನಲವತ್ತೈದು ಬೆಳಿಗ್ಗೆ ಹುಟ್ಟಿದಲ್ಲಿ ಪುತ್ತೂರು ಓಕೆ ನಿಮ್ಮ ಜಾತಕ ಒಂದು ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿ ಜಾತಕನ ಆ ಓಕೆ ಶುಕ್ರದೇಶ ನಡೀತಾ ಉಂಟು ಒಂದು ಮನೆ ಮಾಡೋ ಯೋಗ ಅಂತೂ ಕ್ರಿಯೇಟ್ ಆಗುತ್ತಲ್ಲ ನೀವು ಕೆಲಸದಲ್ಲಿ ಇಷ್ಟುವರೆಗೆ ತುಂಬಾ ಸಾಧನೆ ಮಾಡಲಿಲ್ಲ ಅಂತ ಉಂಟು ಹೌದಾ ಅದು ಹೌದು ಏನ್ ಕೆಲಸ ಮಾಡುದಿಲ್ಲ ನೀವು ಮಾಡ್ಬೇಕು ತಾನೆ ಕೆಲಸ ಅಲ್ಲಿ ಅಲ್ಲಿ ತುಂಬಾ ಒಳ್ಳೆ ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ ಈ ಜಾತಕಕ್ಕಿದೆ ನಿಮ್ಮಲ್ಲಿ ಪರಾಕ್ರಮನೇ ಇಲ್ಲ ನೀವು ಎಲ್ಲೊಂದ್ ಕಡೆ ಹಣಕಾಸಿನ ವಿಚಾರದ ಸಮಸ್ಯೆ ಅನುಭವಿಸ್ತಿದ್ರೆ ಈಗ ಸಮೇತ ಸಮಸ್ಯೆ ಅನುಭವಿಸ್ತಿದ್ರೆ ಅದ್ರ ಜೊತೆಗೆ ಒಂದು ಮನೆ ವಿಚಾರ ಒಂದು ಭೂಮಿ ವಿಚಾರ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗ್ತಾ ಉಂಟು ರೈಟಾ ಸರ್ ಹಲೋ ಕೇಳಿಸ್ತಾ ಉಂಟಾ ಸರ್ ಸರ್ ನಿಮ್ಗೆ ಏನ್ ಪ್ರಶ್ನೆ ಮಾಡ್ಬೇಕು ಹೇಳಿ ಯಾಕೋ ನೀವು ಬಹಳ ಸ್ಲೋ ಮೂವ್ಮೆಂಟ್ ಅಲ್ಲಿ ಇದಾರೆ ಅಥವಾ ನನ್ನ ಸ್ಪೀಡ್ಗೆ ನೀವು ಬರ್ತಾ ಇಲ್ಲ ಓಕೆ ಏನ್ ಪ್ರಶ್ನೆ ಮಾಡ್ಬೇಕು ಸರ್ ನಾನು ಆನ್ಸರ್ ಮಾಡ್ತೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆರೋಗ್ಯದ ಪರವಾಗಿಲ್ಲ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಆಗ್ತ ಅಂತ ಹೇಳಿ ಏನು ಸ್ವಲ್ಪ ಶುಗರ್ ಅದು ಎಲ್ಲರಿಗೂ ಇರುವಂತದಲ್ಲ ಅದರಲ್ಲಿ ಅದರಲ್ಲಿ ವಿಶೇಷತೆ ಏನುಂಟು ಈಗ ಹಾ ಓಕೆ ಹೇಳಿ ಅದು ಗುಣ ಆಗಬೋದೆ ಶುಗರ್ ಯಾವತ್ತು ಗುಣ ಆಗುದುಂಟ ಸರ್ ಆಗುದಿಲ್ಲ ತಾನೆ ಕಂಟ್ರೋಲ್ ಮಾಡ್ಬೇಕಷ್ಟೇ ಅಷ್ಟೇ ಅದೇ ಏನಿಲ್ಲ ನಾನು ಇಷ್ಟೇ ಹೇಳ್ತೀನಿ ಸರ್ ನಿಮಗೆ ಯಾಕೋ ಗೊತ್ತಿಲ್ಲ ನಿಮಗೆ ನಿಮ್ಮ ನಿಮ್ಮ ಕಾರ್ಯಕ್ಷೇತ್ರವನ್ನು ಇಟ್ಕೊಳ್ಳಿ ಸರ್ ನಾನು ಮತ್ತೆ ಮತ್ತೆ ಪ್ರಶ್ನೆ ಅದೇ ಬರುವಂತ ಕಾರ್ಯಕ್ಷೇತ್ರ ಚೆನ್ನಾಗಿ ಇಟ್ಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಈ ಮೂಮೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಮಸ್ಯೆ ಅನುಭವಿಸ್ತೀರ ನೀವು ಅದನ್ನು ಮ್ಯಾನೇಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬೇರೆ ಏನು ಬೇಕಾಗಿಲ್ಲ ಮಕ್ಕಳ ವಿಚಾರದಲ್ಲಿ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಮ್ಯಾನೇಜ್ ಮಾಡಿ ಇಷ್ಟು ಮಾಡಿ ಇಲ್ಲ ಆಗೇನಾಗಿದೆ ನಿಮ್ಮ ಶುಗರ್ ಲೆವೆಲ್ ಸಮೇತ ಏನಾಗುತ್ತೆ ಒಂಥರ ಬ್ಯಾಲೆನ್ಸ್ ಅಂತ ಸಾಧ್ಯತೆಗಳು ತೀರಾ ಜಾಸ್ತಿ ಶುಗರ್ ಲೆವೆಲ್ ತುಂಬ ಚೆನ್ನಾಗಿರ್ಬೋದು ಒಳ್ಳೇದಾಗ್ಲಿ ಸರ್ ಓಕೆನಾ ಓಕೆ ನೀವು ನಮ್ಮ ಸ್ಪೀಡಿಗೆ ಬಂದಿಲ್ಲ ಅಂದರೆ ನಾನು ಕೂಡ ಏನು ಮಾಡುವಾಗಿಲ್ಲ ಅಲ್ವಾ ಶುಗರ್ನ ವಿಚಾರದಲ್ಲಿ ದಯವಿಟ್ಟು ಯಾರು ಕೂಡ ಕರೆ ಮಾಡಬೇಡಿ ಯಾಕಂದರೆ ಶುಗರ್ ಅದು ನಿಲ್ಲುವಂಥದ್ದಲ್ಲ ಶುಗರ್ ಯಾವತ್ತಿದ್ರೂ ಕೂಡ ಅದನ್ನು ನೀವು ಕಂಟ್ರೋಲ್ ಮಾಡಬೇಕೇ ಹೊರತು ಅದು ಕ್ಯೂರ್ ಅಂತ ಆಗೋಲ್ಲ ಓಕೆನಾ ಇದು ವಿಚಾರ ಇದು ಮೆಡಿಕಲ್ ಸೈನ್ಸ್ ಹೇಳುವಂಥದ್ದು ನಾನು ಹೇಳುವಂಥದ್ದಲ್ಲ ಅದು ಕ್ಯೂರ್ ಆಗಲ್ಲ ಕ್ಯೂರ್ ಆಗುವಂಥ ಸಾಧ್ಯತೆ ಇಲ್ಲ ಕಂಟ್ರೋಲ್ ಮಾಡಬಹುದು ಅಷ್ಟೇ ಓಕೆನಾ ಈಗ ನಿಮಗೆ ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ಶುಗರನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಾ ನೀವು ಮೇ ಬಿ ಬಹಳ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ರೈಟ್ ತಾನೆ ಓಕೆನಾ ತೊ ಭಾಳ ಬಾರಿ ಹೇಳಿದ್ದೇನೆ ಇವತ್ತು ಒಂದು ಬಾರಿ ರಿಪೀಟ್ ಮಾಡ್ತೇನೆ ಅದನ್ನು ಒಂದು 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 ಮೂವತ್ತು ಸೆಕೆಂಡಲ್ಲಿ ಓಕೆ ನೀವು ನೋಡಿ ಬೆಳಗ್ಗೆ ಎದ್ದು ಬಹಳ ನೀರು ಕುಡಿಬೇಕಾಯ್ತಾ ಬೆಳಿಗ್ಗೆ ಎದ್ದು ನೀರು ಕುಡಿಯುವಂಥದ್ದು ವಿಶೇಷ ರೀತಿಯಲ್ಲಿ ಬಹಳ ಓಕೆ ಇದು ಬಹಳ ಫೇವರ್ ಆಫ್ ದ ರಿಸಲ್ಟ್ ಕೊಡ್ತೇನೆ ನಿಮಗೆ ಆನಂತರ ಗ್ರೀನ್ ಟೀ ಕುಡಿರಿ ಯಾವುದೇ ಕಾರಣಕ್ಕೂ ಸಕ್ಕರೆ ಹಾಕಿ ಟೀನನ್ನು ಕುಡಿಬೇಡಿ ಗ್ರೀನ್ ಟೀ ಇರ್ಬೋದು ಬ್ಲಾಕ್ ಟೀ ಇರ್ಬೋದು ಬ್ಲಾಕ್ ಕಾಫಿ ಇರ್ಬೋದು ಅದು ಇನ್ನೂ ಸ್ಪೆಷಲ್ ಟೀ ಬಂದ್ರೆ ನೀವು ಅದನ್ನು ಲೆಮನ್ ಟೀ ಇರ್ತಾ ಇಲ್ಲ ಲೆಮನ್ ಟಿ ಅದನ್ನು ಬೆಳಿಗ್ಗೆ ಎದ್ದು ಕುಡಿಬೇಕಾಗುತ್ತೆ ಆನಂತರ ಏನು ಮಾಡಬೇಕಾಗುತ್ತೆ ನೀವು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೆ ಯಾವುದೇ ಬ್ರೇಕ್ಫಾಸ್ಟನ್ನು ಮಾಡಲಿಕ್ಕೆ ಹೋಗಬೇಡಿ ನೀವೇನು ಮಾಡಿ ಪಪ್ಪಾಯ ಪಪ್ಪಾಯ ಹಣ್ಣು ಅಥವಾ ಇದು ಆಪಲ್ ಆ್ಯಪಲ್ ಮತ್ತು ಪಪ್ಪಾಯ ಇದೆರಡನ್ನು ಸ್ವಲ್ಪ ಕಟ್ ಮಾಡಿ ಅದನ್ನು ಬೆಳಿಗ್ಗಿನ ಹೊತ್ತು ತಿನ್ನಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಇದು ಬಹಳ ಫೇರ್ ಆಫ್ ರಿಸಲ್ಟ್ ಕೊಡುತ್ತೆ ಯಾವುದೇ ಕಾರಣಕ್ಕೂ ನೀವು ಈ ಬ್ರೇಕ್ಫಾಸ್ಟ್ ಅದು ಇದು ದೋಸೆಗಿಸಿ ದಯವಿಟ್ಟು ಬೆಳಿಗ್ಗಿನ ಹೊತ್ತು ತಿನ್ನಲಿಕ್ಕೆ ಹೋಗಬೇಡಿ ಅಥವಾ ಫ್ರೂಟನ್ನು ಕಟ್ ಮಾಡಿ ತಿನ್ನಿ ಅಂತ ಹೇಳ್ತೇನೆ ಅದರಲ್ಲಿ ಪಪ್ಪಾಯ ಮತ್ತು ಈ ಒಂದು ಆ್ಯಪಲ್ ಆ್ಯಂಡು ರೆಕಮೆಂಡೆಡ್ ಬೇರೆ ಯಾವುದೇ ಫ್ರೂಟ್ ಇದ್ದರೂ ಸ್ವಲ್ಪ ಸಮಸ್ಯೆ ಆಗ್ಬೋದು ಇದನ್ನು ರೆಕಮೆಂಡೆಡ್ ಆಗಿದ್ದು ಇದನ್ನು ನೀವು ಸೇವಿಸ್ಬೋದು ಹೊಟ್ಟೆಗೆ ಆನಂತರ ನಿಮಗೇನು ಟ್ಯಾಬ್ಲೆಟ್ ತೊಗೊಂಡ್ಲಿಕ್ಕೊಂಡು ತಗೊಳ್ಳಿ ಆನಂದ ಮಧ್ಯಾಹ್ನದವರೆಗೆ ಏನನ್ನು ಸೇವಿಸ್ಲಿಕ್ಕೆ ಹೋಗಬೇಡಿ ಆ ಮಧ್ಯಾಹ್ನದ ಹೊತ್ತು ಒಂದು ಗಂಟೆ ಒಂದೂವರೆ ಗಂಟೆಗೆ ಜೋರು ಹಸಿವಾಗುತ್ತೆ ಆ ಮೂಮೆಂಟಲ್ಲಿ ಎಷ್ಟು ಹೆವಿಯಾಗಿ ಊಟ ಮಾಡಲಿಕ್ಕೊಂಡು ಊಟ ಮಾಡಿ ನೀವು ಯಾವುದು ರೈಸನ್ನು ಯೂಸ್ ಮಾಡ್ತೀರಾ ಮಾಡಿ ನಿಮಗೆ ಏನು ಬೇಕು ಅದನ್ನು ಮಾಡ್ಕೊಳ್ಳಿ ಸಂಜೆ ಮಧ್ಯಾಹ್ನದ ಹೊತ್ತು ಪರವಾಗಿಲ್ಲ ಆನಂತರ ಸಂಜೆ ಹೊತ್ತು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೋದು ರಾತ್ರಿ ಹೊತ್ತು ಏನು ಮಾಡಬೇಕು ಮತ್ತೆ ಫ್ರೂಟನ್ನು ತಿನ್ನಬೇಕು ನೀವು ರಾತ್ರಿ ಹೊತ್ತು ಒಂದಷ್ಟು ಪಪ್ಪಾಯ ಹಣ್ಣು ಮತ್ತೊಂದು ಸ್ವಲ್ಪ ಆ್ಯಪಲನ್ನು ತಿನ್ನಬೇಕು ರೈಸನ್ನು ಸ್ವಲ್ಪ ಊಟ ಮಾಡಬೇಕು ಹೆಚ್ಚು ರೈಸನ್ನು ತಗೊಳ್ಳಿಕ್ಕೆ ಹೋಗಬಾರ್ದು ಆನಂತರ ಏನು ಟ್ಯಾಬ್ಲೆಟ್ ಉಂಟು ಅದನ್ನು ತಗೊಳ್ಳಿ ಡಾಕ್ಟರ್ ಸಲಹೆಯನ್ನು ಪಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಥವಾ ಇದನ್ನು ನೀವು ಫಾಲೋ ಮಾಡಿದಾಗ ನಿಮಗೆ ಶುಗರ್ ಅಂತ ಇರುವುದೇ ಇಲ್ಲ ಅಲ್ವಾ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ರೈಟ್ ಓಕೆ ನಾ ಶುಗರ್ ಅಂತ ಬರುವುದೇ ಇಲ್ಲ ಇಲ್ಲೂ ಇಲ್ಲೂ ಇಲ್ಲ ಶುಗರ್ ನಿಲ್ಲಾಗಲಿ ಅದು ಕಂಟ್ರೋಲ್ ಆಗಲಿಕ್ಕೆ ಸ್ಟಾರ್ಟ್ ಬಟ್ ಇದನ್ನು ಕಂಟಿನ್ಯೂ ಫಾಲೋ ಮಾಡಬೇಕಾಗುತ್ತೆ ಒಂದು ಮೂರು ತಿಂಗಳು ಆರು ತಿಂಗಳು ಮಾಡಿ ಬಿಡುವಂಥದ್ದಂತೂ ಖಂಡಿತ ಇಲ್ಲ ತೋ ಇದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ನೋಡಿ ಶುಗರ್ ಯಾವುದರಲ್ಲಿ ಜಾಸ್ತಿ ಇದೆ ಕಂಟೆಂಟ್ ಜಾಸ್ತಿ ಯಾವುದ್ರಲ್ಲಿ ಮೈದಾ ತಿನ್ನುದ್ರ ಮುಖಾಂತರ ಬೇಕರಿ ಐಟಮನ್ನು ತಿನ್ನೋದ್ರ ಮುಖಾಂತರ ನೀವು ವೈಟ್ ರೈಸ್ ಅನ್ನ ಊಟ ಮಾಡೋದ್ರ ಮುಖಾಂತರ ಅದರಲ್ಲಿ ಶುಗರ್ ಕಂಟೆಂಟ್ ಭಾಳ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೊ ಇದು ಬಹಳ ಜಾಗೃತರಾಗಿರಬೇಕಾದ ಅನಿವಾರ್ಯ ಶುಗರ್ ಬಂದಾಗ ತೊ ಅದನ್ನು ಮಾಡ್ಕೊಳ್ಳಿ ಆನಂತರ ಡಾಕ್ಟರ್ ಸಲಹೆಯನ್ನು ಬಹಳ ಚೆನ್ನಾಗಿ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದರ ಮುಖಾಂತರ ಶುಗರ್ ಲೆವೆಲನ್ನು ಬಹಳ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಿಂದಂತೂ ಸಾಧ್ಯತೆ ಉಂಟು ನಾನು ಹೇಳ್ತೀನಿ ನಿಮಗೆ ಶುಗರ್ ಅಂದರೆ ಅದೊಂದು ಬಿಮಾರಂತೂ ಅಲ್ಲ ಅದು ಈ ಮೂಮೆಂಟಲ್ಲಿ ಈಗ ಫುಡ್ಡು ಸರಿ ಇಲ್ಲ ಅದಕ್ಕೋಸ್ಕರ ಫ್ಯಾಂಕ್ರಿಯಾ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದೇನು ಹಾರ್ಮೋನನ್ನು ರಿಲೀಸ್ ಮಾಡಬೇಕು ಅದು ಮಾಡ್ತಾಯಿಲ್ಲ ಅದೊಂದು ಸಮಸ್ಯೆ ಆಗ್ತಾ ಉಂಟು ಅದು ಬಿಟ್ಟರೆ ಬೇರೆ ಏನಿಲ್ಲ ಅದಕ್ಕೆ ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಿದಾಗ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡಿದಾಗ ಶುಗರ್ನ ಪ್ರಾಬ್ಲಮ್ ಏನು ಅದು ಬರುವುದೇ ಇಲ್ಲ ನಿಮಗೆ ಅಂಥ ಸಮಸ್ಯೆಗಳು ಇರುವುದಿಲ್ಲ ವ ಚೆನ್ನಾಗಿ ಅದನ್ನು ಚೆನ್ನಾಗಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ ಸಾಕು ಬೇರೆ ಏನಿಲ್ಲ ರೈತನ ಈಗಲಿ ಮಟನ್ ತಿನ್ಬಾರ್ದು ಮಚ್ಚಿ ತಿನ್ನಬಾರ್ದು ನಾ ನೀವು ಏನು ಬೇಕು ತಿನ್ಬೋದು ಅದು ನೀವು ಐಸ್ ಕ್ರೀಮ್ ನಾ ನೀವು ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಮಧ್ಯಾಹ್ನದ ಐಸ್ ಕ್ರೀಮ್ ಕೂಡ ತಿನ್ಬೋದು ಏನೂ ಸಮಸ್ಯೆ ಆಗಲ್ಲ ಬಟ್ ಎರಡು ಹೊತ್ತಲ್ಲಿ ಬಹಳ ಜಾಗೃತರಾಗಿರ್ಬೇಕಾಗುತ್ತೆ ಡಾಕ್ಟರ್ನ ಫಾಲೋ ಮಾಡಬೇಕಾಗುತ್ತೆ ಆ ಮಾತ್ರೆಯನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಿ ಡಾಕ್ಟ್ರ್ ಎಲ್ಲ ಒಂದು ಕಡೆ ಡ್ರಾಪ್ ಮಾಡಿ ಇಷ್ಟು ಮಾತ್ರ ಅಂದಾಗ ಮಾತ್ರ ನೀವು ಡ್ರಾಪ್ ಮಾಡಬೇಕು ಸುಮ್ಮನೆ ಅಂತ ಮಾಡಬೇಡಿ ಆನಂತರ ಆ್ಯಡ್ ಎಲ್ಲ ಬರ್ತಾ ಇರ್ತದೆ ಶುಗರ್ ಅನ್ನ ಕ್ಯೂರ್ ಮಾಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ದಯವಿಟ್ಟು ಇದಕ್ಕೆಲ್ಲ ಬೆಲೆ ಕೊಡ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ಅದು ಆಗುವುದೇ ಇಲ್ಲ ಮೆಡಿಕಲ್ ಸೈನ್ಸ್ ಹೇಳ್ತೊಂಡು ಶುಗರ್ ಕ್ಯೂರ್ ಆಗಲ್ಲ ಬಟ್ ಕಂಟ್ರೋಲ್ ಓಕೆ ಕಂಟ್ರೋಲ್ ಆಗುತ್ತೆ ಪರವಾಗಿಲ್ಲ ಅರ್ಥ ಮಾಡಿಕೊಂಡು ಅರ್ಥ ತುಂಬಾ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರಾ ತುಂಬ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ತೀರ ಓಕೆ ಧನು ಲಗ್ನದವರಿಗೆ ಗೊತ್ತಾಯ್ತೀ ಏನ್ ಮಾಡಬೇಕು ಕುಟುಂಬ ಸ್ಥಾನವನ್ನು ಮೊದಲು ಚೆನ್ನಾಗಿಟ್ಕೊಳ್ಬೇಕು ಅದರ ಜೊತೆಗೆ ನಿಮ್ಮ ಜಾತಕದಲ್ಲಿ ನೋಡಿ ಆಕ್ಚುಲಿ ಶನಿ ಮತ್ತೆ ರಾಹುವನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಬಟ್ ರಾಹು ಬಹಳ ಕಂಟ್ರೋಲ್ ಮಾಡ್ಕೊಳ್ಬೇಕು ನಿಮ್ಮ ಜಾತಕದಲ್ಲಿ ನಿಮಗೆ ಬಾಂಬ್ ಇಡುವ ರಾಹು ಮಾತ್ರ ತುಂಬಾನೇ ಬಾಂಬ್ ಇಟ್ಬಿಡ್ತಾರೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ರಾಹುವಿನ ವಿಚಾರದಲ್ಲಿ ಸೊ ಅಲ್ಲಿಂದ ರಾಹುವನ್ನ ಕಂಟ್ರೋಲ್ ಮಾಡಿದಾಗ ಮೇ ಬಿ ನಿಮ್ಮ ಜೀವನ ಮೂವತ್ತರ ನಂತರದ ಅಲ್ವಾ ಮೂವತ್ತರ ನಂತರ ಮೂವತ್ತರಿಂದ ಮೂವತ್ತೊಂಬತ್ತು ನಲವತ್ತರಿಂದ ನಲವತ್ತೊಂಬತ್ತು ಐವತ್ತರಿಂದ ಐವತ್ತು ಮೇ ಬಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ಪಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಗೊತ್ತಿದ್ದೀಗ ಇನ್ನೇನ್ ಇರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ನಮಸ್ಕಾರ ನಮಸ್ತೆ ನಮ್ದು ರವಿಶಂಕರ್ ಅಂತ ನಾಲ್ಕು ಸರ್ ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಸರ್ ನಮ್ದು ಕೊಡಗಿಂದ ಓಕೆ ನಾಲ್ಕು ಎಂಟು ಐವತ್ತೊಂಬತ್ತು ಸಮಯ ಐವತ್ತೊಂಬತ್ತು ಮಂಗಳವಾರ ಬರ್ತಾ ಉಂಟು ಸರ್ ತಾರೀಕು ಹೌದು ಆಗಸ್ಟ್ ತಿಂಗಳು ನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಐವತ್ತೊಂಬತ್ತು ತಾನೇ ಹೇಳಿದ್ದು ಹೌದು ಅದು ಮಂಗಳವಾರನೇ ಬರ್ತಾ ಉಂಟು ಸರ್ ಈಗ ನೀವು ಯಾವ್ದ್ರಲ್ಲಿ ನೋಡಿ ಕರೆ ಮಾಡ್ತಾ ಇದ್ರೆ ನನಗಂತೂ ಗೊತ್ತಿಲ್ಲ ಸರ್ ದಯವಿಟ್ಟು ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಕರೆ ಮಾಡಿ ಸರ್ ಒಳ್ಳೇದಾಗ್ಲಿ ಧನ್ಯವಾದಗಳು ನಿಮಗೆ ರೈಟ್ ನಾನೊಂದು ಹೇಳುದು ನೀವೊಂದು ಹೇಳುದು ಸುಮ್ಮನೆ ಟೈಮ್ ಪಾಸ್ ಓಕೆ ತಗೋತಾ ಇದ್ದೀಗ ಧನು ಲಗ್ನದಲ್ಲಿ ಏನ್ ಮಾಡಬೇಕು ರಾಹುವನ್ನು ಬಹಳ ಚೆನ್ನಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿರ್ತೀರಾ ಒಂದೆರಡು ರೆಮಿಡಿ ಹೇಳಿಕೊಡ್ತೇನೆ ಅದನ್ನು ಫಾಲೋ ಮಾಡಿ ರೆವಿನ್ಯೂ ಹೇಳಿಕೊಟ್ಟಿದ್ದೇನೆ ಆಲ್ರೆಡಿ ಅದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಆಗ ನಿಮ್ಮ ಒಂದು ಜೀವನದಲ್ಲಿ ಅದೇನು ನಿಮಗೆ ಬಿಸ್ನೆಸ್ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗ್ತೊಂಡು ಅಥವಾ ನಿಮ್ಮ ಮದುವೆ ಜೀವನದಲ್ಲಿ ಸಮಸ್ಯೆ ಕ್ರಿಯೇಟ್ ಮೇ ಬಿ ಅದು ಸರಿಯಾಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ಈಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ಏನ್ ಗೊತ್ತಿದ್ದ ಧನು ಲಗ್ನ ಜಾತಕ ಓಕೆನಾ ನೀವು ಚೆನ್ನಾಗಿದ್ದೀರ ಎಲ್ಲರೂ ಚೆನ್ನಾಗಿ ಹೋಗ್ತಾ ಇದ್ರೆ ಪರವಾಗಿಲ್ಲ ಲೈಫಲ್ಲಿ ಒಂದು ಸ್ಟ್ರಗಲ್ ಅಂತ ಇದ್ದೇ ಇರ್ತದೆ ಯುದ್ಧ ಭೂಮಿಯಲ್ಲಿ ಇರ್ತೀರಾ ನೀವು ಎಲ್ಲವನ್ನು ಕೂಡ ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಉಂಟು ಪರವಾಗಿಲ್ಲ ಈಗ ನಿಟ್ಕೊಳ್ಳಿ ನಿಮ್ಮ ಜಾತಕ ರಾಹು ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ಒಂದು ಎಕ್ಸಾಂಪಲ್ ಫೋರ್ಟಿ ಟು ರಾಹು ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳೋಣ ತರ್ಟಿ ಟು ತರ್ಟಿ ಏಜ್ ಸಿರೀಸ್ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ಳೋಣ ಈ ಮೂವತ್ತರಿಂದ ಮೂವತ್ತೊಂಬತ್ತರ ಏಜ್ ಸಿರೀಸ್ ಸ್ಟಾರ್ಟ್ ಆಯಿತು ರಾಹು ನಿಮಗೆ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಈಗ ನೋಡಿ ಭೂಮಿ ವಿಚಾರ ಮನೆ ವಿಚಾರ ತಾಯಿಯ ವಿಚಾರ ಇದೆಲ್ಲ ಇನ್ಫ್ಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಮನೆ ಬಿಟ್ಟು ದೂರ ಹೋಗ್ತೀರಾ ನೀವು ಬೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ ಮನೆ ಚೇಂಜ್ ಆಗುತ್ತೆ ಬಟ್ ಟೆನ್ಷನ್ ಅಂತೂ ಮುಗಿದಿರುವುದಿಲ್ಲ ಮತ್ತೆ ಕೂಡ ಟೆನ್ಷನ್ ಮುಂದುವರಿತೆ ಆನಂತರ ಟೆನ್ಷನ್ ಮತ್ತೆ ಎಲ್ಲಿ ಬರುತ್ತೆ ಫೋರ್ಟಿ ಟು ಫೋರ್ಟಿನಲ್ಲಿ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಆ ಆಗ ಕೂಡ ಮನೆ ವಿಚಾರ ಭೂಮಿ ವಿಚಾರ ಬಹಳಷ್ಟು ಇನ್ಫ್ಲುಯನ್ಸ್ ಆಗಲಿ ಸ್ಟಾರ್ಟ್ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ ರಾಹುಗೆ ಸಂಬಂಧಪಟ್ಟದೆ ಟೀ ಪೌಡರ್ನ ದಾನ ಮಾಡೋದು ಕಪ್ಪು ನಿವಾಳಿ ಸಿಗುದು ಅಥವಾ ಕಪ್ಪು ಉದ್ದನ್ನ ದಾನ ಮಾಡೋದು ಅಥವಾ ನೀವು ಈ ಗಂಗಾ ಜಲವನ್ನು ಮನೆಯಲ್ಲಿ ತಂದಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಒಂದು ಬೂಚಾದರೂ ಗಂಗಾ ಜಲವನ್ನು ನಿಮ್ಮ ಸ್ನಾನದ ಸ್ನಾನ ಮಾಡುವಂತಹ ನೀರಿಗೆ ಬೆರೆಸಿ ಅದ್ರ ಮುಖಾಂತರ ಸ್ನಾನ ಮಾಡೋದ್ರ ಮುಖಾಂತರ ಏನಾಗುತ್ತೆ ಬಹಳ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ನೋಡಿ ರಾಹುವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನೋಡಿ ಏನಾಗುತ್ತೆ ಗೊತ್ತಾ ನಿಮ್ಮ ರಾಹುವನ್ನ ಕಂಟ್ರೋಲ್ ಮಾಡ್ಬೇಕಾದ್ರೆ ಇನ್ನೊಂದು ವಿಚಾರ ಏನು ಉಂಟಂದ್ರೆ ಒಂದೇದಾಗಿ ಮೆಡಿಟೇಷನ್ ಮಾಡುವಂತದ್ದು ರಾಹುಗೆ ಸಂ ಬೆಳಿಗ್ಗೆ ಮತ್ತೆ ಸಂಜೆ ಎರಡು ಹೊತ್ತು ಮೆಡಿಟೇಷನ್ ಮಾಡಬೇಕು ಆನಂತರ ಏನ್ ಮಾಡ್ಬೇಕು ಅಂತ ರಾಹುನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಮನೆಯಲ್ಲಿ ಅದೇನು ನೀವು ಡಂಪ್ ಮಾಡ್ಕೊಂಡಿರ್ತೀರಾ ಹಾಳಾದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಇದೆ ಎಲ್ಲೂ ಡಂಪ್ ಮಾಡ್ಕೊಂಡಿರ್ತೀರಾ ಒಂದಷ್ಟು ಮೇಲ್ಗಡೆ ಎಲ್ಲ ಹಾಕೊಂಡಿರ್ತೀರ ಇದೆಲ್ಲವನ್ನ ಸ್ವಚ್ಛ ರೀತಿಯಲ್ಲಿ ಇಡಬೇಕಾದಂತಹ ಅನಿವಾರ್ಯತೆ ಉಂಟು ಆನಂತರ ಮನೆಯ ಟಾಯ್ಲೆಟ್ ಅನ್ನ ಬಹಳ ಕ್ಲೀನ್ ಆಗಿಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲ್ಗೊಂಡು ಆಗ ರಾಹುನಿಂದ ಬರತಕ್ಕಂಥ ಒಂದಷ್ಟು ನೆಗೆಟಿವಿಟಿ ದೂರ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರಾಹು ಚೆನ್ನಾಗಿ ಕೆಲಸ ಮಾಡ್ತಾನೆ ರಾಹುನಿಂದ ಪಾಸಿಟಿವ್ ಎನರ್ಜಿ ಬಲಿಕ್ಕೆ ಸ್ಟಾರ್ಟ್ ಆಗಿದೆ ನಿಮ್ಮ ಜಾತಕದಲ್ಲಿ ನೋಡಿ ಧನು ಲಗ್ನದವರ ಜಾತಕದಲ್ಲಿ ವಿಶೇಷ ರೀತಿಯಲ್ಲಿ ರಾಹು ಚೆನ್ನಾಗಿದ್ದಾನ ಅಂದಾಗ ಮತ್ತೆ ನಿಮ್ಗೆ ಯಾವುದು ಕೂಡ ಸಮಸ್ಯೆ ಆಗಲ್ಲ ಅದಂತೂ ಡೆಫಿನೆಟ್ ಆಗಿ ಓಕೆನಾ ಅದು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ ನೋಡಿ ಏನಾಗುತ್ತೆ ಗೊತ್ತಾ ನಿಮ್ಗೆ ಒಂದು ಹೇಳ್ತೇನೆ ಧನುಲಗ್ನದವ್ರಿಗೆ ಮೂರನೇ ಮನೆಯಲ್ಲಿರುವಂಥ ರಾಶಿ ಬಂದು ಕುಂಭ ರಾಶಿ ಓಕೆನಾ ಕುಂಭ ರಾಶಿ ಆ ಕುಂಭ ರಾಶಿ ಮೂರನೇ ಮನೆ ಮೂರನೇ ಮನೆ ಏನು ಗೊತ್ತಾ ನಿಮ್ಮ ಮದುವೆಯ ಭಾಗ್ಯ ನಿಮಗೆ ಏನು ಮದುವೆ ಆಗಿದೆ ಯಾರ ಜೊತೆ ಅದು ಅವರ ಭಾಗ್ಯೋದಯ ಅದು ಭಾಗ್ಯದ ಸ್ಥಾನ ಅಭಿವೃದ್ಧಿ ಕೊಡುವಂಥದ್ದು ಅಬಂಡೆನ್ಸ್ ಕೊಡುವಂಥದ್ದು ಅಲ್ವಾ ನಿಮಗೆ ಎಲ್ಲೊಂದು ಕಡೆ ವಿಸ್ಡಮ್ ಅನ್ನ ಕೊಡುವಂಥದ್ದು ಮೂರನೇ ಮನೆ ಅದು ಯಾವುದಕ್ಕೆ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಓಕೆನಾ ಈಗ ಅಲ್ಲಿ ರಾಹುವಿನದೇ ನೆಲೆ ಅದು ರೈಟಾ ಅದಕ್ಕೇನೆ ನಿಮಗೆ ಮದುವೆ ಜೀವನದಲ್ಲಿ ಆ ಗ್ರೋತ್ ಏನು ಉಡೋದು ಬರಲಿಕ್ಕೆ ಬಿಡುವುದಿಲ್ಲ ಆ ಗ್ರೋಥಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೇನೆ ಹೇಳುದು ಯಾವಾಗ ಮದುವೆ ಜೀವನದಲ್ಲಿ ಗ್ರೋತ್ ಅದೇ ರೀತಿ ನಿಮಗೆ ಬಿಸಿನೆಸ್ ಅಲ್ಲಿ ಕೂಡ ಗ್ರೋತ್ ಬರ್ಲಿಕ್ಕೆ ಬಿಡಲ್ಲ ಬಿಸ್ನೆಸ್ ಕೂಡ ಅಪ್ ಅಂಡ್ ಡೌನ್ ಆಗ್ತಾನೆ ಇರ್ತದೆ ಬಿಸ್ನೆಸ್ ಮಾಡೋದು ತುಂಬಾ ಸುಲಭ ಅಂತೂ ಖಂಡಿತ ಅಲ್ಲ ಅದಕ್ಕೆ ನೀವು ಬರೇ ಒಂದು ರಾಹುವನ್ನ ಕಂಟ್ರೋಲ್ ಮಾಡೋದ್ರ ಮುಖಾಂತರ ಒಂದೊಳ್ಳೆ ರಿಸಲ್ಟ್ ಅನ್ನು ಪಡೆಯಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ರಾಹುಗೆ ಬೇಕಾಗಿ ಏನೆಲ್ಲ ರೆಮಿಡಿಸ್ ಹೇಳಿದೇನೆ ಅದನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ಗುರುವಿನ ಮಂತ್ರ ಮಂತ್ರಪಠನೆ ಗುರುವಿಗೆ ಸಂಬಂಧಪಟ್ಟಂತೆ ಮಂತ್ರ ಪಠನೆಯನ್ನು ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುತ್ತೆ ಈ ಜಾತಕದಲ್ಲಿ ನೋಡ್ಕೊಳ್ಳಿ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ನಿಮ್ಮ ನಿಮ್ಮ ತಾಯಿ ಮನೆ ವಿಚಾರ ಇದೆಲ್ಲ ಬಹಳಷ್ಟು ಇನ್ಫ್ಲೂನ್ಸ್ ಆಗುತ್ತೆ ಬಟ್ ನಾನು ಹೇಳಿದ ಟೆಕ್ನಿಕ್ ಅನ್ನು ಫಾಲೋ ಮಾಡಿದಾಗ ಮೇ ಬಿ ಅದರಿಂದ ಎದ್ದು ಬರುವಂತ ಯೋಗ ಬಗ್ಗೆ ನಿಮ್ಮ ಪಾಲಿಗೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ತುಂಬಾ ಚೆನ್ನಾಗಿರ್ತೀರ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಸರ್ ಯಾರ್ ಮಾತಾಡ್ತಿದ್ರಮ್ಮ ಎಲ್ಲಿಂದ ಚಂದ್ರಕಲಾ ಅಂತ ಓಕೆ ಮಂಗಳೂರಿಂದ ಸರಿ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಮಗನ ಬಗ್ಗೆ ಮಗನ ಓಕೆ ಮಗನ ಹೆಸರು ಹುಟ್ಟಿದ ದಿನಾಂಕ ಸಮಯ ಆರು ಒಂಬತ್ತು ಬೆಳಿಗ್ಗೆ ಓಕೆ

ನಾತ ಓಕೆ ಪರವಾಗಿಲ್ಲ ಮತ್ತೆ ಮದುವೆ ಆಗ್ಬೋದು ನೋಡಿ ನನ್ನ ಲೆಕ್ಕದಲ್ಲಿ ಅವನಿಗೆ ಚಕ್ ಲಿಸ್ಟ್ ಉಂಟು ಅಂತ ಅರ್ಥ ಅಂದ್ರೆ ಹುಡುಗಿ ಈ ರೀತಿ ಇರಬೇಕಂತ ಅವನ ಮನಸ್ಸಲ್ಲಿ ಇರ್ತದೆ ಈ ರೀತಿ ಇರಬೇಕು ಹುಡುಗಿ ಈ ರೀತಿ ಇರಬೇಕು ಆದರೆ ಅದಕ್ಕೋಸ್ಕರ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆ ತೀರಾ ಮಾ ಅದು ಬಿಟ್ಟರೆ ಮತ್ತೇನು ತೊಂದರೆ ಎಲ್ಲ ಮಾಡಿ ಜಾತಕದಲ್ಲಿ ಏನಾಗುತ್ತೆ ಅಂದರೆ ದಶೆ ನಡೀತಾ ಉಂಟು ದಶೆ ತುಂಬ ಸುಲಭ ಅಂತ ಅಲ್ಲ ಸ್ಟ್ರಗಲ್ ಲೈಫನ್ನು ಅನುಭವಿಸ್ಬೇಕಂತ ಅನಿವಾರ್ಯತೆ ಉಂಟು ಅದರ ಜೊತೆಗೆ ಈಗ ಅವರಿಗೆ ಮೂವತ್ತು ಸ್ಟಾರ್ಟ್ ಆಯ್ತು ಮೂವತ್ತ ಮೂರು ಬರಬೇಕಮ್ಮ ಮೂವತ್ತ ಮೂರು ಮೂವತ್ತ ನಾಲ್ಕರಲ್ಲಿ ಈ ಜಾತಕಕ್ಕೆ ಮ್ಯಾರೇಜ್ ಆಗುತ್ತೆ ಆ ನಂತರದ ದಿನಗಳು ನಿಜವಾಗಿಯೂ ಆಶಾದಾಯಕ ತುಂಬ ಚೆನ್ನಾಗಿರ್ತಾರೆ ಅಂತ ಇಂಡಿಕೇಷನ್ ಉಂಟಮ್ಮ ಪರವಾಗಿಲ್ಲ ಅಂತ ಹೇಳ್ತೇನೆ ನೋಡಿ ಇವ್ರಿಗೆ ಹೇಳಿ ಮೂವತ್ತರಿಂದ ಹಿಡಿದು ಮೂವತ್ತ ಒಂಬತ್ತನೇ ವಯಸ್ಸಿನವರಿಗೆ ಅದೇನೋ ಒಂದು ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಮದುವೆನೂ ಆಗುತ್ತೆ ಟ್ರಾವೆಲಿಂಗ್ ಮಾಡ್ತಾರೆ ದೂರ ಹೋಗುವಂತ ಯೋಗ ಇದೆ ಆ ಮಕ್ಕಳಾಗುತ್ತೆ ಎಲ್ಲ ಆಗುತ್ತೆ ಅವ್ರಿಗೆ ಬಟ್ ಆ ಮೂಮೆಂಟ್ ಅಲ್ಲಿ ಲೈಫ್ ಅನ್ನ ಸ್ವಲ್ಪ ಜೀವನದಲ್ಲಿ ಸ್ವಲ್ಪ ಸ್ಟೇಬಲ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಒಂದು ಮನೆ ಮಾಡುವುದು ಒಂದು ಜಾಗ ತಗೊಳ್ಳೋದು ಏನಾದ್ರು ಒಂದು ಸ್ಟೇಬಲ್ ಅಲ್ಲಿ ಮೂವತ್ತೊಂಬತ್ತರ ಒಳಗಡೆ ಓಕೆನಾ ಆಗ ಅದು ಆಗುತ್ತಮ್ಮ ಮೂವತ್ತೊಂಬತ್ತರ ಮೂವತ್ತೊಂಬತ್ತನೇ ವಯಸ್ಸಿನ ಒಳಗಡೆ ಆಗುತ್ತೆ ಏನೂ ತೊಂದರೆ ಇಲ್ಲ ಓಕೆನಾ ಒಳ್ಳೆ ಪೀರಿಯಡ್ ಈಗ ಬಂದು ನಿಂತಿದೆ ಯಾಕಂದ್ರೆ ಸ್ಟ್ರಗಲ್ ಅನುಭವಿಸಿ ಆಯ್ತು ಇಪ್ಪತ್ತೊಂಬತ್ತರಲ್ಲಿ ಬಹಳಷ್ಟು ಸ್ಟ್ರಗಲ್ ಆಯ್ತವರಿಗೆ ಮೋಸ ಕೂಡ ಹೋಗಿರ್ತಾರೆ ಲೈಫ್ ಅಲ್ಲಿ ತೊಂದರೆ ಕೂಡ ಸ್ವಲ್ಪ ಸಿಟ್ಟು ಜಾಸ್ತಿ ಈ ಮನುಷ್ಯನಿಗೆ ನಿಮ್ಮ ಮಗನಿಗೆ ಆ ಸ್ವಲ್ಪ ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರ ಜೊತೆಗೆ ಜಗಳ ಮಾಡ್ಕೊಂಡು ಬಂದಿರ್ತಾರೆ ಸ್ನೇಹಿತರ ಜೊತೆಗೆ ಜಗಳ ಬೇಡ ಅಂತ ಹೇಳಿ ಕಡಿಮೆ ಮಾಡಿ ಸ್ನೇಹಿತರ ಜೊತೆಗೆ ಜಗಳ ಕಡಿಮೆ ಮಾಡಿ ಆ ನಂತರ ಈ ಜಾತಕ್ಕೆ ಏನುಂಟು ಬಹಳ ಫೇವರಬಲ್ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡುತ್ತೆ ಮನೆ ಮಾಡುವಂತಹ ಯೋಗ ಭಾಗ್ಯ ನೋಡಿ ಹಿಡಿದು ಮೂವತ್ತೊಂಬತ್ತನೇ ವಯಸ್ಸಿನೊಳಗೆ ಒಳಗೆ ಅವರಿಗೆ ಮದುವೆ ಆಗುತ್ತೆ ಒಳ್ಳೆ ಹುಡುಗಿ ಜೊತೆ ಮದುವೆ ಆಗುತ್ತೆ ಕಲ್ತ ಹುಡುಗಿನೇ ಬರ್ತಾಳೆ ಅದರ ಜೊತೆಗೆ ಮನೆ ಮಾಡುವಂತ ಮಾಡುವಂಥದ್ದು ಮಕ್ಕಳು ಕೂಡ ಆಗುತ್ತೆ ಎಲ್ಲವೂ ಆಗುತ್ತೆ ಅಮ್ಮ ಮೂವತ್ತೊಂಬತ್ತನೇ ವಯಸ್ಸಲ್ಲಿ ಎಲ್ಲ ಮುಗಿದಿರುತ್ತೆ ತುಂಬ ಚೆನ್ನಾಗಿರ್ತದೆ ಒಳ್ಳೇದಾಗಲಿ ಅಮ್ಮ ಬಟ್ ಅಲ್ಲಿ ಒಂದು ವಿಷಯ ಏನುಂಟಂದ್ರೆ ಇವರ ತಂದೆ ಇದ್ರೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತಂದೆಗೆ ಟ್ರೀಟ್ಮೆಂಟ್ ಕೊಡಿಸಬೇಕಂತ ಅನಿವಾರ್ಯತೆ ಉಂಟಮ್ಮ ಅದನ್ನ ಆಗದಂತೆ ನೋಡ್ಕೊಳ್ಳಿ ತಂದೆಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವ್ರನ್ನ ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮತ್ತೆ ಎಲ್ಲವೂ ಕೂಡ ಒಳ್ಳೇದಾಗುತ್ತೆ ಅಮ್ಮ ಒಳ್ಳೇದಾಗಲಿ ತಾಯಿ ಕರೆ ಮಾಡಿದಕ್ಕೆ ಧನ್ಯವಾದಗಳಮ್ಮ ಓಕೆ ಏನಾದರೂ ಇದು ಪರಿಹಾರ ಏನಾದರೂ ಬೇಡಲ್ಲ ನನ್ನ ಲೆಕ್ಕದಲ್ಲಿ ಯಾವುದು ಬೇಡ ಯಾಕಂದ್ರೆ ಇಪ್ಪತ್ತ ಮೂರರಿಂದ ಹಿಡಿದು ಮೂವತ್ತ ಎರಡನೇ ವಯಸ್ಸಿನವರಿಗೆ ತೊಂದರೆ ಅನುಭವಿಸ್ತಾರಂತ ಅನುಭವಿಸ್ ಆಯ್ತು ತಾನೆ ಸ್ಟ್ರಗಲ್ ಆಯ್ತು ತಾನೆ ಎಲ್ಲಾ ರೀತಿಯಲ್ಲಿ ಕೂಡ ಆತ ಇನ್ನು ಆಗುದಿಲ್ಲ ಇನ್ನು ನಾನು ಹೇಳಿದಲ್ಲ ಅದು ಫೇವರಬಲ್ ಪೀರಿಯಡ್ ಈಗ ಬರುವಂತದ್ದು ಎಂಜಾಯ್ ಮಾಡ್ತಾರ ಒಳ್ಳೇದಾಗ್ಲಿ ಎಸ್ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡಿದಾಗೆ ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ ಓಕೆ ಅರ್ಧ ಈಗ ಓಕೆ ಹಾಗಾದ್ರೆ ಧನುರ್ ಲಗ್ನದವರಿಗೆ ಒಂದು ರಾಹುವನ್ನು ಕಂಟ್ರೋಲ್ ಮಾಡೋದ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ನಿಮ್ಮ ಮದುವೆ ಜೀವನದಲ್ಲಿ ಸಮೇತ ಒಂದು ಗ್ರೋತ್ ಆಗುತ್ತೆ ನಿಮ್ಮ ಬಿಸ್ನೆಸ್ ಅಲ್ಲಿ ಅದೇನು ಡಿಸ್ಟರ್ಬೆನ್ಸ್ ಅದು ಕೂಡ ನಿಮಗೆ ನಿವಾರಣೆ ಸ್ಟಾರ್ಟ್ ಓಕೆ ನಾ ಗೊತ್ತಾಯ್ತು ಇಟ್ಕೊಳ್ತೀನಪ್ಪ ಮುಂದಿನ ಆದಿತ್ಯವಾರ ಮಂಗ್ಳೂರಲ್ಲಿ ಅವೈಲೇಬಲ್ ಇದ್ದರೆ ಜಾತಕವನ್ನು ತಂದು ತೋರಿಸಬಹುದು ಬಹಳ ಫೇವರೇಬಲ್ ಆಗುತ್ತೆ ಮುಂದಿನ ಆದಿತ್ಯವಾರ ಅವರ ಮಂಗಳೂರಲ್ಲಿ ಅವೈಲೇಬಲ್ ಇದ್ದೇನೆ ಫೋನ್ ಮಾಡಿ ಬನ್ನಿ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಆ ಮಾತಾಡ್ಲಿಕ್ಕೆ ಬಹಳಷ್ಟು ವಿಚಾರ ಇದೆ ನಿಮ್ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ರಹಸ್ಯಗಳನ್ನು ತೆರೆದಿಡಲಿಕ್ಕೆ ಬಹಳಷ್ಟು ವಿಚಾರಗಳು ಖಂಡಿತ ತೆರೆದಿಡ್ತೇನೆ ಅದಕ್ಕಿಂತ ಮುಂಚೆ ಈಗ ಏನು ಮಾಡೋಣ ಸಮಯ ಮಾಡಕ್ಕಾಗಲ್ಲ ರೈಟ್ ಓಕೆ ನಾವೇನ್ ಮಾಡ ಆರಾಧ್ಯ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್